Welcome, my friends. Feel free and expect the unexpected. Hello, students. Welcome back to our English class. In this class, we are going to discuss about 9th standard English lesson, 3 questions written by Count Leo Tolstoy. ಡಿಯರ್ ಸ್ಟೂಡೆಂಟ್ಸ್, ಈ ಪಾಠದಲ್ಲಿ ಲಿಯೋ ಟಾಲ್ಸ್ಟಾಯ್ ಅವರು ಮುಖ್ಯವಾಗಿ 3 ಪ್ರಶ್ನೆಗಳನ್ನ ಇಟ್ಕೊಂಡು ಒಂದು ಸ್ಟೋರಿನ ಹೇಳಕ್ ಹೋಗ್ತಾ ಇದ್ದಾರೆ. ಆ 3 ಪ್ರಶ್ನೆಗಳು ಯಾವುದು ಅಂತ ತಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿನೇ ಕೊಟ್ಟಿದ್ದಾರೆ. ದ ಬೆಸ್ಟ್ ಟೈಮ್ ಟು ಡೂ ಸಮ್ಥಿಂಗ್, ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಅತಿ ಒಳ್ಳೆಯ ಸಮಯ ಅಂದರೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್, ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಇನ್ನು ಕೊನೆಯ ಪ್ರಶ್ನೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಇನ್ ಯುವರ್ ಲೈಫ್, ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲಸ ಯಾವುದು ಅಂತ. ಈ 3 ಪ್ರಶ್ನೆಗಳು ನಮಗೆ ಸಾಮಾನ್ಯವಾಗಿ ಕಂಡು ಬರ್ಬೋದು, ಆದರೆ ಈ 3 ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಗೊತ್ತಿತ್ತು ಅಂತಂದರೆ ಜೀವನದಲ್ಲಿ ಯಾವ ವ್ಯಕ್ತಿ ಕೂಡ ಫೇಲ್ ಆಗೋದೇ ಇಲ್ಲ, ತುಂಬ ಸಕ್ಸಸ್ಫುಲ್ ಜೀವನ ನಡೆಸ್ತಾನೆ. ಸೊ ಹಾಗಾಗಿ ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಕೂಡ ಕಂಡ್ಕೋಬೇಕು. ನಮ್ಮ ಜೀವನದಲ್ಲಿ ನಾವು ಕೂಡ ಮುಂದೆ ಬರಬೇಕು, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದರೆ ಈ 3 ಪ್ರಶ್ನೆಗಳಿಗೆ ಉತ್ತರ ನಮಗೆ ಗೊತ್ತಿರಬೇಕು. ಹಾಗಾದರೆ ಈ ಪ್ರಶ್ನೆಗಳಿಗೆ ಉತ್ತರ ಏನು ಅನ್ನೋದನ್ನು ಈ ಪಾಠದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇವಾಗ ತಡ ಮಾಡ್ದೇ ಈ ಪಾಠನ ಆರಂಭ ಮಾಡಿಬಿಡೋಣ. ದ ಥಾಟ್ ಕೇಮ್ ಟು ಎ ಸರ್ಟನ್ ಕಿಂಗ್, ಒಬ್ಬ ರಾಜನಿಗೆ ಒಂದು ಆಲೋಚನೆ ಬರ್ತದೆ, ಯೋಚನೆ ಮಾಡ್ತಾನೆ. ಏನು ನೋಡಿ, ದಟ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 ಥಿಂಗ್ಸ್. ಅವನಿಗೆ 3 ವಿಚಾರಗಳು, 3 ವಿಷಯಗಳು ಗೊತ್ತಿತ್ತು ಅಂತಂದರೆ ಲೈಫಲ್ಲಿ ಅವನು ಯಾವತ್ತೂ ಕೂಡ ಫೇಲ್ ಆಗಲ್ಲ ಅಂತಕ್ಕಂಥ ವಿಚಾರ ಬಂತು. ಆ ಯಾವುದು 3 ವಿಚಾರಗಳು, ಆ 3 ಪ್ರಶ್ನೆಗಳು ಯಾವುದು ಅಂತ ನೆಕ್ಸ್ಟ್ ಕೊಟ್ಟಿದ್ದಾರೆ. ಅವೇ 3 ಕ್ವೆಶನ್ಸ್. ಯಾವ್ದು ನೋಡಿ ಪ್ರಶ್ನೆಗಳು, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮ್ಥಿಂಗ್, ಯಾವುದಾದ್ರೂ ಒಂದು ಕೆಲಸನ ಆರಂಭ ಮಾಡಬೇಕಾಗಿತ್ತು ಅಂತಂದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಮಯ ಯಾವುದು, ಒಳ್ಳೆಯ ಸಮಯ ಯಾವುದು ಅನ್ನತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ಹೂ ಶುಡ್ ಎ ಕಿಂಗ್ ಲಿಸನ್ ಟು, ರಾಜ ಯಾರ ಮಾತನ್ನು ಕೇಳಬೇಕು, ಅಂದರೆ ರಾಜನಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಇನ್ನು 3ನೇ ಪ್ರಶ್ನೆ, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ, ರಾಜನಿಗೆ ಮಾಡೋದಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲಸ ಯಾವುದು ಅಂತ. ಸೊ ಅದೇ ಪ್ರಶ್ನೆಗಳನ್ನು ಸ್ವಲ್ಪ ಇಲ್ಲಿ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಒಳ್ಳೆಯ ಸಮಯ ಯಾವುದು, ಒಳ್ಳೆಯ ವ್ಯಕ್ತಿ ಯಾವುದು, ಹಾಗೆಯೇ ಇಂಪಾರ್ಟೆಂಟ್ ವರ್ಕ್ ಯಾವುದು ಅಂತ. ಈ 3 ಪ್ರಶ್ನೆಗಳಿಗೆ ಉತ್ತರ ಗೊತ್ತಿತ್ತು ಅಂದರೆ ಆ ವ್ಯಕ್ತಿ ಲೈಫಲ್ಲಿ ಫೇಲ್ ಆಗೋದೇ ಇಲ್ಲ ಅಂತ ರಾಜನಿಗನಿಸ್ತು. ಸೊ ಹಾಗಾಗಿ ರಾಜ ಈ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋದಕ್ಕೆ ಏನು ಮಾಡ್ತಾನೆ ನೋಡಿ, ದ ಕಿಂಗ್ ದೇರ್ ಫೋರ್ ಸೆಂಟ್ ಮೆಸೆಂಜರ್ಸ್ ಥ್ರೋಟ್ ಹಿಸ್ ಕಿಂಗ್ಡಮ್, ತನ್ನ ಮೆಸೆಂಜರ್ಸ್ ಏನು ದೂತರಿದ್ರು, ಎಲ್ಲ ಸೇವಕರಿದ್ರು, ಅವ್ರನ್ನೆಲ್ಲ ತನ್ನ ರಾಜ್ಯದ ತುಂಬ ಕಳಿಸಿಬಿಡ್ತಾನೆ. ಪ್ರಾಮಿಸಿಂಗ್ ಎ ಲಾರ್ಜ್ ಸಮ್ ಟು ಎನಿ ಒನ್ ಹೂ ವುಡ್ ಆನ್ಸರ್ ದೀಸ್ 3 ಕ್ವೆಶನ್ಸ್, ಯಾರಾದರೂ ಈ 3 ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟರೆ ಅವ್ರಿಗೆ ತುಂಬ ದೊಡ್ಡದಾಗಿರ್ತಕ್ಕಂಥ ಅಮೌಂಟನ್ನು ಕೊಡ್ತೀನಿ, ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆಯೂ ಕೂಡ ಡಂಗುರ ಸಾರಿಸ್ತಾನೆ, ಇಡೀ ನಾಡಿನಾದ್ಯಂತ ತನ್ನ ಮೆಸೆಂಜರ್ಗಳನ್ನು ಕಳಿಸಿಕೊಡ್ತಾನೆ. ಸೊ ಅವಾಗ ಏನಾಗುತ್ತೆ ನೋಡಿ, ದುಡ್ಡು ಕೊಡ್ತಾರೆ ಅಂದರೆ ಯಾರು ಟ್ರೈ ಮಾಡಲ್ಲ ಹೇಳಿ, ಮೆನಿ ವೈಸ್ ಮೆನ್ ಕೇಮ್, ತುಂಬ ಬುದ್ಧಿವಂತರು ಜ್ಞಾನಿಗಳು ಅನಿಸಿಕೊಂಡವರೆಲ್ಲ ರಾಜನ ಹತ್ರ ಬಂದರು. Many wise men came to the king, ರಾಜನ ಹತ್ರ ಬರ್ತಾರೆ, but they all answered his questions differently. But ಅವರು ಕೊಟ್ಟಿರ್ತಕ್ಕಂಥ ಆನ್ಸರ್ಗಳು ಬೇರೆ ಬೇರೆ ಆಗಿದ್ದು, ಒಂದೇ ಪ್ರಶ್ನೆಗೆ ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆನ್ಸರ್ಸ್ಗಳನ್ನ ಕೊಡ್ತಾ ಇದ್ರು. ಅವ್ರು ಯಾವ ರೀತಿ ಆನ್ಸರ್ಸ್ಗಳನ್ನ ಕೊಡ್ತಾ ಇದ್ರು ಅನ್ನೋದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ನೋಡಿ. ಇನ್ ರಿಪ್ಲೈ ಟು ದ ಫಸ್ಟ್ ಕ್ವೆಶನ್, ಫಸ್ಟ್ ಕ್ವೆಶನ್ ಯಾವುದು, ವಾಟ್ ಈಸ್ ದ ರೈಟ್ ಟೈಮ್ ಅಂತ ಕ್ವೆಶನ್ ಕೇಳಿದ್ರಲ್ಲ, ಆ ಪ್ರಶ್ನೆಗೆ ಆ ಬಂದಿರತಕ್ಕಂಥ ವೈಸ್ ಮೆನ್, ಏನು ಜ್ಞಾನಿಗಳು ಬುದ್ಧಿವಂತರಿದ್ರಲ್ಲ, ಅವ್ರು ಯಾವ ರೀತಿಯಾಗಿರ್ತಕ್ಕಂಥ ಉತ್ತರ ಕೊಡ್ತಾರೆ ನೋಡಿ. ಸಮ್ ಸೇಡ್ ಕಿಂಗ್ ಮಸ್ಟ್ ಪ್ರಿಪೇರ್ ಎ ಟೈಮ್ ಟೇಬಲ್ ಆ್ಯಂಡ್ ದೆನ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ, ಕೆಲವೊಬ್ರು ಹೇಳಿದರು ರಾಜ ಒಂದು ಟೈಮ್ ಟೇಬಲ್ನ ಮಾಡ್ಕೋಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತೇಳಿ ಒಂದು ಟೈಮ್ ಟೇಬಲ್ನ ಮಾಡಿಕೊಂಡು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಸ್ವಲ್ಪ ಜನ ಹೇಳ್ತಾರೆ. ಅದರ್ ಸೇಡ್ ಇಟ್ ವಾಸ್ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮ್ಥಿಂಗ್, ಕೆಲವೊಂದು ಜನ ಹೇಳಿದರು ಅಡ್ವಾನ್ಸ್ ಆಗಿ ಅಂದರೆ ಮುಂಚಿತವಾಗಿಯೇ ಡಿಸೈಡ್ ಮಾಡೋಕ್ಕಾಗಲ್ಲ, ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಆವಾಗಲೇ ಡಿಸೈಡ್ ಮಾಡಬೇಕಾಗತ್ತೆ, ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡೋದು ತುಂಬ ಕಷ್ಟ. ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಡ್ ನೆಸೆಸರಿ ಆಟ್ ದಟ್ ಟೈಮ್, ರಾಜನಿಗೆ ಯಾವ ಟೈಮಲ್ಲಿ ಏನು ಮಾಡೋದು ತುಂಬ ಅವಶ್ಯಕತೆ ಅನಿಸುತ್ತೋ, ತುಂಬ ಅರ್ಜೆಂಟ್ ಇರ್ತದೋ ಅದನ್ನು ಅವನು ಮಾಡಿಬಿಡಬೇಕು, ಅಡ್ವಾನ್ಸ್ ಆಗಿ ಹೇಳೋಕ್ಕಾಗಲ್ಲ ಅಂತ ಸ್ವಲ್ಪ ಜನ ಉತ್ತರ ಕೊಡ್ತಾರೆ. ಎಟ್ ಅದರ್ ಸೇಡ್ ಇನ್ನೂ ಕೆಲವೊಂದು ಜನ ಏನು ಆನ್ಸರ್ ಕೊಡ್ತಾರೆ ನೋಡಿ, ದ್ಯಾಟ್ ದ ಕಿಂಗ್ ನೀಡೆಡ್ ಎ ಕೌನ್ಸಿಲ್ ಆಫ್ ವೈಸ್ ಮೆನ್,
ರಾಜ ಒಂದು ಕೌನ್ಸಿಲ್ ಒಂದು ಸಮಿತಿಯನ್ನು ಹೊಂದ್ಕೋಬೇಕು, ಕೆಲವೊಂದು ಜನರನ್ನು ಸೇರಿಸಿ ಒಂದು ಸಮಿತಿ ಮಾಡಬೇಕು. ಆ ಸಮಿತಿನಲ್ಲಿ ತುಂಬ ಬುದ್ಧಿವಂತರೆಲ್ಲ ಇರಬೇಕು. ಅವರೇನು ಮಾಡ್ತಾರೆ, ಹೂ ವುಡ್ ಹೆಲ್ಪ್ ಹಿಮ್ ಆ್ಯಕ್ಟ್ ಎಟ್ ದ ಪ್ರಾಪರ್ ಟೈಮ್, ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಆ ಸಮಿತಿಯಲ್ಲಿರ್ತಕ್ಕಂಥ ಬುದ್ಧಿವಂತರು ನಿಮಗೆ ಹೇಳ್ತಾರೆ. ಸೊ ಹಾಗಾಗಿ ನೀವು ಒಂದು ಕೌನ್ಸಿಲನ್ನು ರೆಡಿ ಮಾಡ್ಕೊಂಡ್ಬಿಡಿ ಅಂತ ಹೇಳಿದರು. ಅದಕ್ಕೆ ಬೇರೆಯವರೆಲ್ಲ ಏನು ಹೇಳ್ತಾರೆ ನೋಡಿ, ಬಟ್ ದೆನ್ ಅದರ್ಸ್ ಸೇಡ್ ದಟ್ ದೇರ್ ವರ್ ಸಮ್ ಥಿಂಗ್ಸ್ ವಿಚ್ ಕುಡ್ ಬಿ ಅರ್ಜೆಂಟ್. ಈಗ ನಾವೊಂದು ಸಲಹಾ ಸಮಿತಿಯನ್ನು ಮಾಡಿಕೊಂಡು ಅವ್ರು ಹೇಳಿದ ಮೇಲೆ ನಾವು ಕೆಲಸ ಮಾಡೋದಾದರೆ ಕೆಲವೊಂದು ಸಾರಿ ಅರ್ಜೆಂಟಾಗಿ ಏನೋ ಕೆಲಸ ಮಾಡಬೇಕಿರ್ತದೆ. ಆವಾಗ ಈ ಸಲಹಾ ಸಮಿತಿಯವರು ಬಂದು ಏನು ಮಾಡಬೇಕು ಅಂತ ಹೇಳೋವರೆಗೆ ನಾವು ವೇಟ್ ಮಾಡೋಕ್ಕಾಗಲ್ಲ ಅಲ್ವಾ. ನಿಮ್ಮ ರೂಮಲ್ಲಿ ಒಂದು ಹಾವು ಬಂದುಬಿಡ್ತದೆ, ಆವಾಗ ಅದನ್ನು ಹೊಡಿಬೇಕಾ ಏನು ಮಾಡಬೇಕಾ ಅಂತ ಡಿಸೈಡ್ ಮಾಡೋದಕ್ಕೆ ತಾವು ಸಲಹಾ ಸಮಿತಿಯವ್ರನ್ನ ಕಾಯ್ತಾ ಇದ್ದರೆ ಅದು ಬಂದು ನಿಮ್ಮನ್ನು ಕಚ್ಚಿಬಿಡ್ತದೆ. ಸೊ ಆವಾಗ ಅರ್ಜೆಂಟಾಗಿ ನಾವು ಏನು ಮಾಡಬೇಕು ಆ ಕೆಲಸ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಕೌನ್ಸಿಲರ್ಗಳನ್ನ ನಾವು ವೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ದೀಸ್ ಥಿಂಗ್ಸ್ ಕುಡ್ ನಾಟ್ ವೇಟ್ ಫಾರ್ ದ ಡಿಸಿಷನ್ ಆಫ್ ಕೌನ್ಸಿಲ್. ಈ ಕೌನ್ಸಿಲ್ ಏನು ಸಮಿತಿ ಇರ್ತದಲ್ಲ ಬುದ್ಧಿವಂತರಿರ್ತಾರೆ, ಅವರು ಬಂದು ಡಿಸಿಷನ್ ಹೇಳೋವರೆಗೆ ವೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಏನು ಮಾಡಬೇಕು ರಾಜ? ಇನ್ ಆರ್ಡರ್ ಟು ಡಿಸೈಡ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್, ಯಾವುದಾದ್ರು ಕೆಲಸ ಮಾಡೋದಕ್ಕೆ ಒಳ್ಳೆಯ ಸಮಯವನ್ನು ಹೇಗೆ ಡಿಸೈಡ್ ಮಾಡಬೇಕು, ಇಟ್ ಈಸ್ ನೆಸೆಸರಿ ಟು ಲುಕ್ ಇನ್ ಟು ದ ಫ್ಯೂಚರ್. ಫ್ಯೂಚರ್ ಅಂದರೆ ಭವಿಷ್ಯ. ಭವಿಷ್ಯದಲ್ಲಿ ಅವನು ನೋಡಬೇಕಾಗತ್ತೆ, ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಆವಾಗ ನಾವು ಆ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ ಅಂತ ಸ್ವಲ್ಪ ಹೇಳ್ತಾರೆ. ಆ್ಯಂಡ್ ಓನ್ಲಿ ಮ್ಯಾಜಿಷಿಯನ್ಸ್ ಕುಡ್ ಡೂ ದ್ಯಾಟ್. ಭವಿಷ್ಯದಲ್ಲಿ ಏನಾಗುತ್ತೆ, ಮುಂದೆ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ಯಾರು ಹೇಳ್ತಾರೆ, ಮ್ಯಾಜಿಷಿಯನ್ಸ್ ಮಾತ್ರ ಹೇಳೋಕ್ಕಾಗತ್ತೆ. ಇಲ್ಲಿ ಮ್ಯಾಜಿಷಿಯನ್ಸ್ ಅಂತಂದರೆ ಜಾದು ಮಾಡೋರು ಅಂತ ಮಾತ್ರ ತಾವು ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಈ ಜ್ಯೋತಿಷ್ಯ ಹೇಳ್ತಿರ್ತಾರಲ್ಲ, ಭವಿಷ್ಯ ಹೇಳ್ತಿರ್ತಾರಲ್ಲ, ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಕೆಲವೊಬ್ರು ಹೇಳಿದರು ಈ ಜ್ಯೋತಿಷಿಗಳಿಗೆ ಮಾತ್ರ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ದ ಕಿಂಗ್ ದೇರ್ ಪೋರ್ ವುಡ್ ಹ್ಯಾವ್ ಟು ಗೋ ಟು ಮ್ಯಾಜಿಷಿಯನ್ಸ್. ಹಾಗಾಗಿ ನೀವು ಮ್ಯಾಜಿಷಿಯನ್ಸ್ ಹತ್ರ, ಈ ಜ್ಯೋತಿಷಿಗಳ ಹತ್ರ ಹೋಗಬೇಕು. ಆವಾಗ ಅವರು ಮುಂದೆ ಏನಾಗುತ್ತೆ ಅನ್ನೋದನ್ನೆಲ್ಲ ಹೇಳ್ತಾರೆ. ಆವಾಗ ನೀವು ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಇನ್ ದೇರ್ ಆನ್ಸರ್ಸ್ ಟು ದ ಸೆಕೆಂಡ್ ಕ್ವಶನ್, ಇವಾಗ ಎರಡನೇ ಪ್ರಶ್ನೆ ಬಗ್ಗೆ ಆ ಬಂದಿರತಕ್ಕಂಥ ವೈಸ್ ಮೆನ್ಗಳು ಯಾವ ರೀತಿಯಾಗಿರ್ತಕ್ಕಂಥ ಆನ್ಸರ್ಗಳನ್ನ ಕೊಡ್ತಾರೆ ನೋಡಿ. ಸೆಕೆಂಡ್ ಕ್ವಶನ್ ಯಾವುದು, ಹೂ ಶುಡ್ ಎ ಕಿಂಗ್ ಲಿಸನ್ ಟು. ರಾಜನಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಯಾರು, ಅವರು ಯಾರ ಮಾತನ್ನು ಕೇಳಬೇಕು ಅನ್ನತಕ್ಕಂಥ ಪ್ರಶ್ನೆಗೆ ಅವ್ರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ನೋಡಿ. Some said that the people most necessary to the king were his counselors. ರಾಜನಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜನಗಳು ಯಾರು ಅಂತಂದರೆ ಅವನ ಕೌನ್ಸಿಲರ್ಸ್ ಅಲ್ವಾ. ಅವನ ಮಂತ್ರಿಗಳಿರ್ತಾರೆ, ಮಾರ್ಗದರ್ಶನ ಮಾಡ್ತಿರ್ತಾರೆ, ಸಲಹಾ ಸಮಿತಿ ಇರ್ತಾರೆ, ಅವರೇ ರಾಜನಿಗೆ ತುಂಬ ಇಂಪಾರ್ಟೆಂಟ್. ಸೊ ರಾಜ ಅವ್ರ ಮಾತನ್ನೇ ಕೇಳಬೇಕು ಅಂತ ಸ್ವಲ್ಪ ಜನ ಹೇಳ್ತಾರೆ. ಅದರ್ ಸೇಡ್ ಪ್ರೀಸ್ಟ್ಸ್, ಆದರೆ ಇನ್ನು ಕೆಲವೊಂದು ಜನ ಹೇಳ್ತಾರೆ ಪ್ರೀಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಪ್ರೀಸ್ಟ್ ಅಂತಂದರೆ ಪುರೋಹಿತ ಅಂತ ತಿಳ್ಕೊಳ್ಳಿ. ಈ ಪೂಜೆ ಪುನಸ್ಕಾರ ಆಧ್ಯಾತ್ಮಿಕ ವ್ಯಕ್ತಿ ಇರ್ತಾರಲ್ಲ ಅವರು ತುಂಬ ಇಂಪಾರ್ಟೆಂಟ್. ಸೊ ರಾಜ ಅವ್ರ ಮಾತನ್ನು ಕೇಳಬೇಕು ಅಂತ ಸ್ವಲ್ಪ ಜನ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ನೋಡಿ, ಎ ಫ್ಯೂ ಅದರ್ಸ್ ಚೂಸ್ ಡಾಕ್ಟರ್ಸ್. ಕೆಲವೊಂದು ಜನ ಏನು ಹೇಳ್ತಾರೆ, ಈ ಡಾಕ್ಟರ್ಸ್ಗಳು ತುಂಬ ಇಂಪಾರ್ಟೆಂಟ್, ಈ ರಾಜ ಡಾಕ್ಟರ್ ಮಾತನ್ನೇ ಕೇಳಬೇಕು. ಆ ಡಾಕ್ಟರ್ಗಳು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ನಿಮ್ಗೆ ಏನಾದ್ರು ಕಾಯಿಲೆ ಆದಾಗ ವಾಸಿ ಮಾಡಿ ಹುಷಾರು ಮಾಡ್ತಾರೆ. ಸೊ ಡಾಕ್ಟ್ರೇ ತುಂಬ ಇಂಪಾರ್ಟೆಂಟ್ ಅಂತ ಸ್ವಲ್ಪ ಜನ ಹೇಳ್ತಾರೆ. ಆ್ಯಂಡ್ ಎಟ್ ಅದರ್ ಸೇಡ್ ದ್ಯಾಟ್ ಹಿಸ್ ಸೋಲ್ಜರ್ಸ್ ಫಾರ್ ದ ಮೋಸ್ಟ್ ನೆಸೆಸರಿ. ಕೆಲವೊಂದು ಬುದ್ಧಿವಂತರೆಲ್ಲ ಏನು ಹೇಳಿದರು, ರಾಜನಿಗೆ ಅವನ ಸೈನಿಕರೇ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ರಾಜ್ಯ ರಕ್ಷಣೆ ಮಾಡೋರವರೇ, ಎಲ್ಲರೂ ಯುದ್ಧಕ್ಕೆ ಹೋಗ್ತೀನಿ ಅಂದರೆ ಮುಂದೆ ಹೋಗಿ ಯುದ್ಧ ಮಾಡ್ತಕ್ಕಂಥವ್ರು ಕೂಡ ಸೋಲ್ಜರ್ಸ್ ಆಗಿರ್ತಾರೆ. ಸೊ ರಾಜನಿಗೆ ಈ ಸೋಲ್ಜರ್ಸೇ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಕೆಲವೊಂದು ಜನ ಹೇಳ್ತಾರೆ. ಟು ದ ಥರ್ಡ್ ಕ್ವಶನ್, ಈಗ ಮೂರನೇ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ನೋಡಿ. ಮೂರನೇ ಪ್ರಶ್ನೆ ಯಾವುದು, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ. ರಾಜನಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸ ಯಾವುದು ಅಂತ ಮೂರನೇ ಪ್ರಶ್ನೆ. ಆ ಪ್ರಶ್ನೆಗೆ ಅವರು ಏನಂತ ಆನ್ಸರ್ ಕೊಡ್ತಾರೆ ನೋಡಿ. ಸಮ್ ಸೇಡ್ ಅಟ್ಯಾಕ್, ಅಟ್ಯಾಕ್ ಮಾಡಿಬಿಡೋದು, ಆಕ್ರಮಣ ಮಾಡಿಬಿಡೋದು, ಅದೇ ಮುಖ್ಯವಾಗಿರ್ತಕ್ಕಂಥ ಕೆಲಸ, ರಾಜ ಇದೇ ಕೆಲಸ ಮಾಡಬೇಕು ಅಂತ ಸ್ವಲ್ಪ ಜನ ಹೇಳಿದರು. ಅದರ್ಸ್ ಚೋಸ್ ಫೈಟ್, ಇನ್ನು ಕೆಲವೊಂದು ಹೇಳ್ತಾರೆ ಫೈಟ್ ಮಾಡಬೇಕು, ನಾವು ಹೋರಾಟ ಮಾಡಬೇಕು, ಅದೇ ರಾಜನಿಗೆ ಮುಖ್ಯವಾಗಿರ್ತಕ್ಕಂಥ ಕೆಲಸ ಅಂತ ಹೇಳಿದರು. ಆ್ಯಂಡ್ ಎಟ್ ಅದರ್ಸ್ ರಿಲೀಜಿಯಸ್ ವರ್ಷಿಪ್, ಇನ್ನು ಕೆಲವೊಂದು ಜನ ಹೇಳ್ತಾರೆ ಈ ರಿಲೀಜಿಯಸ್ ವರ್ಷಿಪ್ ಆಧ್ಯಾತ್ಮಿಕ ಜೀವನ, ಅಲ್ಲೇನು ಪೂಜೆ ಪುನಸ್ಕಾರ ಹೋಮ ಜಪ ಅಂತಿರ್ತಾವಲ್ಲ, ರಾಜ ಇವನ್ನೆಲ್ಲ ಮಾಡ್ತಾ ಇರಬೇಕು, ಅದೇ ಇಂಪಾರ್ಟೆಂಟ್ ಕೆಲಸ ರಾಜನಿಗೆ ಅಂತ ಅವರೆಲ್ಲ ಆನ್ಸರ್ ಮಾಡಿದರು.
ಆ್ಯಸ್ ದ ಆನ್ಸರ್ಸ್ ಟು ಹಿಸ್ ಕ್ವಶನ್ಸ್ ವರ್ ಸೋ ಡಿಫ್ರೆಂಟ್. ಆದರೆ ಆ ಬಂದಿರತಕ್ಕಂಥ ಬುದ್ಧಿವಂತರು ಏನು ಇಷ್ಟೊಂದು ಉತ್ತರ ಕೊಟ್ಟರಲ್ಲ, ಆ ಉತ್ತರಗಳು ಒಂದಕ್ಕೊಂದು ತಾಳಮೇಳ ಇಲ್ಲ ಅಲ್ವಾ. ಒಂದು ಪ್ರಶ್ನೆಗೆ ಒಂದೇ ಉತ್ತರ ಇರಬೇಕು, ಅವರೆಲ್ಲ ಒಂದೇ ಪ್ರಶ್ನೆಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಉತ್ತರ ಕೊಟ್ಟಾಗ ಏನಾಗುತ್ತೆ, ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್, ರಾಜನಿಗೆ ತೃಪ್ತಿ ಅನ್ಸಲ್ಲ, ಅವು ಯಾವುದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ರಾಜನಿಗನ್ಸಲ್ಲ. ಸೊ ಅವಾಗ ಏನು ಮಾಡ್ತಾನೆ ರಾಜ, ಹಿ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ಎ ಸರ್ಟನ್ ಹೆರ್ಮಿಟ್. ಸೊ ಏನು ಮಾಡ್ತಾನೆ, ಈ ಬುದ್ಧಿವಂತರೆಲ್ಲ ಬೇಡ, ಒಬ್ಬರು ಹೆರ್ಮಿಟ್ ಇದ್ದಾರೆ, ಹೆರ್ಮಿಟ್ ಅಂತನೋ ಪದನ ನೆನ್ಪಿಟ್ಕೊಳ್ಳಿ, ಅವರು ಸನ್ಯಾಸಿ ಸಾಧು ಸಂತ ಅಂತೆಲ್ಲ ಅರ್ಥ ಆಗುತ್ತೆ. ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹಿಸ್ ವಿಸ್ಡಮ್, ಆ ಸಂತ ಹೇಗಿದ್ದ ಅಂತಂದರೆ ತುಂಬ ಜ್ಞಾನಿಯಾಗಿದ್ದ, ಎಲ್ಲ ಕಡೆಯೂ ಕೂಡ ತುಂಬ ಪ್ರಸಿದ್ಧಿ ಪಡ್ಕೊಂಡಿದ್ದ. ಅಂಥ ಜ್ಞಾನಿ ಹತ್ರ ಹೋಗಿ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋಣ ಅಂತ ರಾಜ ಡಿಸೈಡ್ ಮಾಡ್ತಾನೆ. ದ ಕಿಂಗ್ ಪುಟ್ ಆನ್ ಆರ್ಡಿನರಿ ಕ್ಲೋತ್ಸ್. ರಾಜ ಏನ್ಮಾಡ್ತಾನೆ, ಈಗ ಸಂತರನ್ನ ಆ ಹೆರ್ಮಿಟನ್ನ ಬೇಟೆಗಾಕ್ ಹೋಗ್ತಾ ಇರೋದ್ರಿಂದ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಬಟ್ಟೆ ಹಾಕೋತಾನೆ. ಆ್ಯಂಡ್ ವೆನ್ ಟು ಮೀಟ್ ದ ಹೆರ್ಮಿಟ್, ಆ ಥರ ಸಿಂಪಲ್ ಆಗಿರೋ ಬಟ್ಟೆ ಹಾಕ್ಕೊಂಡು ಆ ಏನು ಸಂತ ಇದ್ನಲ್ಲ, ತುಂಬ ಜ್ಞಾನಿ ಇದ್ನಲ್ಲ, ಅವನ ಹತ್ರ ತನ್ನ ಮೂರು ಪ್ರಶ್ನೆಗಳಿಗೆ ಆನ್ಸರ್ನ ಪಡ್ಕೋಬೇಕಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾನೆ. ಬಿಫೋರ್ ಹಿ ರೀಚ್ ದ ಹೆರ್ಮಿಟ್ಸ್ ಹಟ್, ಹಟ್ ಅಂತಂದರೆ ಗುಡಿಸ್ಲು, ಆ ಸಂತ ಆ ಹೆರ್ಮಿಟ್ ಏನು ಮಾಡಿದ್ರು ಅಂತಂದರೆ ಊರು ಹೊರಗೆ ಎಲ್ಲೋ ಒಂದು ಚಿಕ್ಕ ಗುಡಿಸಲು ಹಾಕ್ಕೊಂಡು ಆ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ರು. ಸೊ ಆ ಗುಡಿಸಲಿನ ಹತ್ರ ರಾಜ ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತಾನೆ ನೋಡಿ, ದ ಕಿಂಗ್ ಲೆಫ್ಟ್ ಹಿಸ್ ಹಾರ್ಸ್ ವಿತ್ ಹಿಸ್ ಬಾಡಿ ಗಾರ್ಡ್ ಆ್ಯಂಡ್ ವೆಂಟ್ ಅಲೋನ್. ಆ ಗುಡಿಸಲಿಗೆ ಹೋಗೋಕ್ಕಿಂತ ಮುಂಚೆನೇ ತುಂಬ ದೂರದಲ್ಲೇ ತನ್ನ ಗುದುರೆ ಮತ್ತು ತನ್ನ ಬಾಡಿ ಗಾರ್ಡ್ ಏನಿದ್ರು ಅವ್ರನ್ನೆಲ್ಲ ಅಲ್ಲೇ ನಿಲ್ಲಿಸಿಬಿಟ್ಟು ಒಬ್ಬನೇ ನಡ್ಕೊಂಡು ಆ ಗುಡಿಸಲಿನ ಹತ್ರ ಹೋಗ್ತಾನೆ. As the king came near the hermit's hut, ಆ ರಾಜ ಈ ಗುಡಿಸಲ ಹತ್ರ ಬಂದ ತಕ್ಷಣ, he saw the hermit digging the ground in front of his hut. ಆ ಹೆರ್ಮಿಟ್ ಏನು ಕೆಲಸ ಮಾಡ್ತಾ ಇದ್ರು ನೋಡಿ, ತಮ್ಮ ಗುಡಿಸಲು ಮುಂದೆ ಗುದ್ಲಿ ತಗೊಂಡ್ಬಿಟ್ಟು ಗುಂಡಿ ತೆಗಿತಾ ಇದ್ರು. ಡಿಗ್ಗಿಂಗ್ ಅಂತಿದೆ ನೋಡಿ, ಡಿಗ್ಗಿಂಗ್ ಅಂದರೆ ಅಗಿಯೋದು ಅಂತ ಅರ್ಥ ಆಗತ್ತೆ. ಅವರು ಆ ಗುಂಡಿ ತೆಗಿತಾ ಇದ್ರು ಗುಡಿಸಲು ಮುಂದೆ. ಹಿ ಗ್ರೀಟೆಡ್ ದ ಕಿಂಗ್ ಆ್ಯಂಡ್ ಕಂಟಿನ್ಯೂಡ್ ಡಿಗ್ಗಿಂಗ್. ರಾಜ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಗ್ರೀಟ್ ಮಾಡ್ತಾರೆ. ಗ್ರೀಟ್ ಅಂತಂದರೆ ಇಲ್ಲಿ ನಾವು ನಮಸ್ಕಾರ ಅಂತನೋದಿರ್ಬೋದು, ಹಲೋ ಹಾಯ್ ಅಂತನೋದಿರ್ಬೋದು ಅಲ್ವಾ, ವಿಶ್ ಮಾಡ್ತೀವಲ್ಲ, ಇದೆಲ್ಲದಕ್ಕೂ ಕೂಡ ಗ್ರೀಟಿಂಗ್ ಅಂತ ಕರೀತಾರೆ. ರಾಜ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಆ ಹೆರ್ಮಿಟ್ ಏನು ಮಾಡ್ತಾರೆ, ರಾಜನಿಗೆ ಗ್ರೀಟ್ ಮಾಡ್ತಾರೆ. ಆದರೆ ಎದ್ದು ಬರಲ್ಲ, ಕಂಟಿನ್ಯೂಡ್ ಹೀಸ್ ಡಿಗ್ಗಿಂಗ್. ಏನು ಕೆಲಸ ಮಾಡ್ತಾ ಇದ್ರವಾಗ, ಆ ಗುಡಿಸಲು ಮುಂದೆ ಗುಂಡಿ ತೆಗಿತಾ ಇದ್ರಲ್ಲ, ಅದೇ ಕೆಲಸ ಕಂಟಿನ್ಯೂ ಮಾಡ್ತಾರೆ. ಅವಾಗ ರಾಜ ಏನು ಮಾಡ್ತಾನೆ ನೋಡಿ, ದ ಕಿಂಗ್ ವೆಂಟ್ ಅಪ್ ಟು ದ ಹೆರ್ಮಿಟ್ ಆ್ಯಂಡ್ ಸೇಡ್. ಅವಾಗ ರಾಜನೇ ಅವ್ರೇನು ಗುಂಡಿ ತೆಗಿತಾ ಇದ್ರಲ್ಲ ಹೆರ್ಮಿಟ್, ಅವ್ರ ಹತ್ತಿರಕ್ಕೆ ಹೋಗಿ ಹೇಳ್ತಾನೆ, ಐ ಹ್ಯಾವ್ ಕಮ್ ಟು ಯು ವೈಸ್ ಹೆರ್ಮಿಟ್. ಆ ಹೆರ್ಮಿಟ್ಗೆ ಆ ಸಂತರಿಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಹತ್ರ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಟು ಆಸ್ಕ್ ಯು ಟು ಆನ್ಸರ್ ತ್ರೀ ಕ್ವಶನ್ಸ್. ನನ್ನ ಹತ್ರ ಮೂರು ಪ್ರಶ್ನೆಗಳಿದ್ದಾವೆ, ಅದಕ್ಕೆ ನನಗೆ ಉತ್ತರ ತಿಳಿತಾ ಇಲ್ಲ. ತುಂಬ ಜನ ಬಂದು ಉತ್ತರ ಕೊಟ್ಟರು ಕೂಡ ಯಾರ ಉತ್ತರದಿಂದ ಕೂಡ ನನಗೆ ತೃಪ್ತಿ ಆಗಲಿಲ್ಲ. ಆ ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರ ಪಡ್ಕೋಬೇಕಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಆ್ಯಂಡ್ ಹಿ ರಿಪೀಟೆಡ್ ದ ಕ್ವಶನ್ಸ್. ಆ ಥರ ಹೇಳಿಬಿಟ್ಟು ರಾಜ ಏನು ಮಾಡ್ತಾನೆ, ಆ ಮೂರು ಪ್ರಶ್ನೆಗಳನ್ನು ಹೆರ್ಮಿಟ್ಗೆ ಕೇಳ್ತಾರೆ. ಅವಾಗ ಹೆರ್ಮಿಟ್ ಏನು ಮಾಡ್ತಾರೆ ನೋಡಿ, ದ ಹೆರ್ಮಿಟ್ ಲಿಸನ್ ಟು ದ ಕಿಂಗ್. ರಾಜ ಏನು ಆ ಮೂರು ಪ್ರಶ್ನೆಗಳನ್ನ ಕೇಳಿದಲ್ಲ, ಅದನ್ನೆಲ್ಲ ಆ ಹೆರ್ಮಿಟ್ ಆ ಸಂತರು ಏನು ಮಾಡ್ತಾರೆ, ಕೇಳ್ಕೊಳ್ತಾರೆ. ಬಟ್ ಡಿಡ್ ನಾಟ್ ಸ್ಪೀಕ್. ಆದರೆ ಅದಕ್ಕೆ ಏನು ಉತ್ತರ ಕೊಡೋಕ್ಕೋಗಲ್ಲ, ಏನು ಗುಂಡಿ ತೆಗಿತಾ ಇದ್ರು ಸುಮ್ಮನೆ ಗುಂಡಿ ತೆಗೆದನ್ನು ಕಂಟಿನ್ಯೂ ಮಾಡ್ತಾರೆ, ಯಾವ ಆನ್ಸರ್ ಕೂಡ ಕೊಡಲ್ಲ, ಒಂದು ಮಾತನ್ನು ಕೂಡ ಆಡೋದೇ ಇಲ್ಲ. ಅವಾಗ ರಾಜನಿಗೆ ಏನನ್ಸುತ್ತೆ, ಯು ಆರ್ ಟಯರ್ಡ್ ಸೇಡ್ ದ ಕಿಂಗ್. ಮೋಸ್ಟ್ಲಿ ಗುಂಡಿ ತೆಗಿತಾ ಇದ್ದೀರಲ್ಲ, ಗುಂಡಿ ಬಗದು ಬಗದು ನಿಮಗೆ ತುಂಬ ಟಯರ್ಡ್ ಆಗಿದೆ, ತುಂಬ ಸುಸ್ತಾಗಿದೆ, ಅದಕ್ಕೆ ಇವರು ಏನೂ ಮಾತಾಡ್ತಾ ಇಲ್ಲ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಜ ಏನು ಹೇಳ್ತಾನೆ, ಲೆಟ್ ಮಿ ಟೇಕ್ ದ ಸ್ಪ್ಯಾಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ನೀವೇನು ಗುದ್ಲಿ ಸಲಿಕೆ ಅಂತ ಹೇಳ್ತಿರಲ್ಲ, ಸ್ಪ್ಯಾಡ್ ಅಂತ ಕರಿತೀವಿ, ಆ ಗುದ್ಲಿ ತಗೊಂಡು ಗುಂಡಿ ತೆಗಿತಾ ಇದ್ರಲ್ಲ, ಆ ಗುದ್ಲಿ ನನಗೆ ಕೊಡಿ, ನಿಮ್ಮ ಬದಲಾಗಿ ನಾನು ಗುಂಡಿ ತೆಗಿತೀನಿ ಅಂತ ರಾಜ ಹೋಗ್ತಾನೆ. ಥ್ಯಾಂಕ್ಸ್ ಸೇಡ್ ದ ಹೆರ್ಮಿಟ್ ಗಿವಿಂಗ್ ದ ಕಿಂಗ್ ಹಿಸ್ ಪ್ಯಾಡ್. ಏನು ಸಂತ ಆ ಹೆರ್ಮಿಟ್ ಗುಂಡಿ ತೆಗಿತಾ ಇದ್ನಲ್ಲ, ರಾಜ ಈ ಥರ ನನಗೆ ಗುದ್ಲಿ ಕೊಡಿ ನಾನು ಗುಂಡಿ ತೆಗಿತೀನಿ ಅಂದಾಗ ಗುದ್ಲಿನ ಕೊಟ್ಬಿಟ್ಟು ಥ್ಯಾಂಕ್ಸ್ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ತಾರೆ. ವೆನ್ ದ ಕಿಂಗ್ ಹ್ಯಾಡ್ ಎ ಡಗ್ ಟು ಬೆಡ್ಸ್. ಡಿಗ್ ಅನ್ನೋದರ ಪಾಸ್ಟ್ ಪಾರ್ಟಿಸಿಪಲ್ ಡಗ್. ಅಂದರೆ ಈಗ ರಾಜ ಆ ಗುದ್ಲಿ ತೊಗೊಂಡು ಗುಂಡಿ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಒಂದೆರಡು ಗುಂಡಿ ತೆಗಿತಾನೆ, ಆಮೇಲೆ ಏನು ಮಾಡ್ತಾನೆ, ಹೀ ಸ್ಟಾಪ್ಡ್. ಎರಡು ಗುಂಡಿ ತೆಗೆದಾದ್ಮೇಲೆ ನಿಂತ್ಕೊಳ್ತಾನೆ ರಾಜ ಆ್ಯಂಡ್ ರಿಪೀಟೆಡ್ ಹಿಸ್ ಕ್ವಶನ್ಸ್. ಆ ಎರಡು ಗುಂಡಿ ತೆಗೆದು ನಿಂತ್ಕೊಂಡು ಮತ್ತೆ ಆ ಪ್ರಶ್ನೆಗಳನ್ನು ಆ ಸಂತರ ಹತ್ರ ಆ ಹೆರ್ಮಿಟ್ಸ್ ಹತ್ರ ಕೇಳ್ತಾನೆ, ಈ ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರ ಕೊಡಿ ಅಂತ ಹೇಳ್ತಾನೆ. ದ ಹೆರ್ಮಿಟ್ ಗೇವ್ ನೋ ಆನ್ಸರ್.
ಆದರೆ ಆ ಹೆರ್ಮಿಟ್ ಆ ಸಂತರು ಏನು ಮಾಡ್ತಾರೆ, ಯಾವ ಉತ್ತರನೂ ಕೂಡ ಕೊಡದೇ ಇಲ್ಲ. ಆ ರಾಜನಿಗನ್ಸಿತ್ತು ಇವರು ಗುಂಡಿ ತೆಗಿತಾ ಇದ್ದಾರೆ, ಸುಸ್ತಾಗಿದೆ, ಅದಕ್ಕೆ ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಾನು ಗುದ್ಲಿ ಇಸ್ಕೊಂಡು ಗುಂಡಿ ತೆಗಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಆಮೇಲೆ ಎರಡು ಗುಂಡಿ ತೆಗೆದಾದ್ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಆ ಹೆರ್ಮಿಟ್ ಯಾವುದೇ ಉತ್ತರನೂ ಕೊಡೋದೇ ಇಲ್ಲ. ಒನ್ ಅವರ್ ಪಾಸ್ಟ್ ದೆನ್ ಎನದರ್, ರಾಜ ಹಿಂಗೇನೆ ಗುಂಡಿ ತೆಗಿತಾ ತೆಗಿತಾ ಹೋದ. ಇವಾಗಲ್ಲ, ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡು ಈ ಹೆರ್ಮಿಟ್ ನನ್ನ ಕ್ವಶನ್ಗಳಿಗೆ ಆನ್ಸರ್ಸ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅವನು ಹಾಗೆ ಕೆಲಸ ಮಾಡ್ತಾ ಹೋದ. ಒಂದು ಗಂಟೆ ಆಯಿತು, ಮತ್ತೊಂದು ಗಂಟೆ ಆಯಿತು. ದ ಸನ್ ವೆಂಟ್ ಡೌನ್ ಬಿಹೈಂಡ್ ದ ಟ್ರೀಸ್, ಈ ಸೂರ್ಯ ಆ ಗಿಡಗಳ ಹಿಂದೆ ಹೋದ. ಇದರ ಅರ್ಥ ಏನು ಅಂತಂದರೆ ಸಂಜೆ ಆಗ್ತಾ ಬಂತು. ಆದರೂ ಕೂಡ ಈ ಹೆರ್ಮಿಟ್ ಅವನಿಗೆ ಯಾವ ಆನ್ಸರನ್ನು ಕೂಡ ಕೊಡೋದೇ ಇಲ್ಲ. ಆ್ಯಂಡ್ ಎಟ್ ಲಾಸ್ಟ್ ದ ಕಿಂಗ್, ಕೊನೆಯದಾಗಿ ರಾಜ ಏನು ಮಾಡ್ತಾನೆ ನೋಡಿ, ಇಷ್ಟೊತ್ತಾದರೂ ಈ ಹೆರ್ಮಿಟ್ ನನಗೆ ಆನ್ಸರ್ ಕೊಡಲೇ ಇಲ್ಲ, ಅವನು ಸಲುವಾಗಿ ಗುಂಡಿ ತೆಗೆದೆ ಆದರೂ ಕೂಡ ಆನ್ಸರ್ ಕೊಡಲಿಲ್ಲ. ಅವಾಗ ರಾಜ ಏನು ಮಾಡ್ತಾನೆ, ದ ಕಿಂಗ್ ಸ್ಟಕ್ ದ ಸ್ಪ್ಯಾಡ್ ಇನ್ ಟು ದ ಗ್ರೌಂಡ್ ಆ್ಯಂಡ್ ಸೈಡ್, ಆ ಗುದ್ಲಿ ತಗೊಂಡು ನೆಲಕ್ಕೆ ಕುಕ್ಕಿ ಅಲ್ಲೇ ಇಡ್ತಾನೆ. ಇಟ್ಬಿಟ್ಟು ಅವಾಗ ಹೆರ್ಮಿಟನ್ನು ಕೇಳ್ತಾನೆ, ಏನು ಕೇಳ್ತಾನೆ ನೋಡಿ, ಐ ಕೇಮ್ ಟು ಯು ವೈಸ್ ಮ್ಯಾನ್, ಜ್ಞಾನಿಗಳೇ ನಾನು ನಿಮ್ಮ ಹತ್ರ ಏನಕ್ಕೆ ಬಂದಿದ್ದು ಅಂತಂದರೆ, ಫಾರ್ ಆನ್ಸರ್ಸ್ ಟು ಮೈ ಕ್ವಶನ್ಸ್, ನನ್ನ ಹತ್ರ ಮೂರು ಪ್ರಶ್ನೆಗಳಿದ್ದಾವೆ, ಆ ಮೂರು ಪ್ರಶ್ನೆಗಳಿಗೆ ಉತ್ತರ ತಮ್ಮಿಂದ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ನಿಮ್ಮ ಹತ್ರ ಬಂದೆ. ಇಫ್ ಯು ಕ್ಯಾನ್ ಗಿವ್ ನೋ ಆನ್ಸರ್, ನೀವು ಈ ಪ್ರಶ್ನೆಗಳಿಗೆ ಆನ್ಸರ್ ಕೊಡೋಕೆ ಆಗಿಲ್ಲ ಅಂತಂದರೆ, ಟೆಲ್ ಮೀ ಸೋ, ಹೇಳಿಬಿಡಿ ನನಗೆ ಆನ್ಸರ್ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು, ಆ್ಯಂಡ್ ಐ ವಿಲ್ ರಿಟರ್ನ್ ಹೋಮ್. ಅಲ್ವಾ, ಸಂಜೆ ತನಕ ಕಾಯ್ದು ಕಾಯ್ದು ಅವನಿಗೂ ಬೇಜಾರಾಗಿಬಿಟ್ಟಿತ್ತು. ಇವಾಗ ಕೊನೆಯದಾಗ ಕೇಳ್ತಾ ಇದ್ದಾನೆ, ನಿಮ್ಗೆ ಉತ್ತರ ಕೊಡೋಕ್ಕಾದರೆ ಕೊಟ್ಬಿಡಿ, ಇಲ್ಲಾಂದರೆ ಹೇಳಿಬಿಡಿ, ನಾನು ವಾಪಸ್ ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಅಂತ ರಾಜ ಹೇಳ್ತಾನೆ. ಅವಾಗ ಹೆರ್ಮಿಟ್ ಏನು ಹೇಳ್ತಾರೆ ನೋಡಿ, ಹಿಯರ್ ಕಮ್ಸ್ ಸಮ್ಒನ್ ರನ್ನಿಂಗ್ ಸೇಡ್ ದ ಹೆರ್ಮಿಟ್, ಅಲ್ಲಿ ನೋಡು ಯಾರೋ ನಮ್ಮ ಕಡೆನೆ ಓಡ್ಕೊಂಡು ಬರ್ತಿದ್ದಾರೆ ಅಂತ ಸಂತ ಹೇಳ್ದ. ರಾಜ ಏನೋ ಕೇಳ್ತಾ ಇದ್ದಾನೆ, ಸಂತ ಇನ್ನೊಂದು ಬೇರೆ ಮಾತನ್ನು ಹೇಳ್ತಾ ಇದ್ದಾನೆ. ರಾಜ ಮತ್ತು ಈ ಸಂತ ಈ ಹೆರ್ಮಿಟ್ ಏನು ಸೇರ್ಕೊಂಡು ಇಟ್ಕೊಂಡಿದ್ರು, ಇವ್ರ ಕಡೆಗೆ ಯಾರೋ ಒಬ್ಬ ಓಡ್ಕೊಂಡು ಬರ್ತಾ ಇದ್ದ, ಅದನ್ನು ಈ ಹೆರ್ಮಿಟ್ ಹೇಳ್ತಾ ಇದ್ದಾನೆ, ಅಲ್ಲಿ ನೋಡು ಯಾರೋ ನಮ್ಮ ಕಡೆ ಓಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದ್ರು. ದ ಕಿಂಗ್ ಟರ್ನ್ ಅರೌಂಡ್ ಆ್ಯಂಡ್ ಸಾ ಎ ಬಿಯರ್ಡೆಡ್ ಮ್ಯಾನ್ ರನ್ನಿಂಗ್ ಟುವರ್ಡ್ಸ್ ದೆಮ್, ರಾಜ ತಿರುಗಿಕೊಂಡು ನೋಡ್ತಾನೆ, ಇವ್ರ ಕಡೆಗೇನೆ ಒಬ್ಬ ಬಿಯರ್ಡೆಡ್ ಮ್ಯಾನ್, ಬಿಯರ್ಡೆಡ್ ಮ್ಯಾನ್ ಅಂತಂದರೆ ಅವನಿಗೆ ಗಡ್ಡ ಎಲ್ಲ ಬಂದಿತ್ತು, ಗಡ್ಡ ಬಿಟ್ಕೊಂಡಿದ್ದ, ಅಂಥ ಒಬ್ಬ ವ್ಯಕ್ತಿ ಇವ್ರ ಕಡೆಗೇನೆ ಓಡ್ಕೊಂಬರ್ತಾ ಇದ್ದ. ರಾಜ ನೋಡ್ತಾನೆ ಆ ಬರ್ತಕ್ಕಂಥ ವ್ಯಕ್ತಿ ಹೇಗಿದ್ದ ನೋಡಿ, ಹಿಸ್ ಹ್ಯಾಂಡ್ಸ್ ವರ್ ಪ್ರೆಸ್ಡ್ ಎಗೇನೆಸ್ಟ್ ಹಿಸ್ ಸ್ಟಮಕ್, ಆ ಬರ್ತಕ್ಕಂಥ ಬಿಯರ್ಡೆಡ್ ಮ್ಯಾನ್ ಆ ಗಡ್ಡದ ಮನುಷ್ಯ ಇವ್ರ ಕಡೆ ಓಡ್ಕೊಂಬರ್ತಾ ಇದ್ದಲ್ಲ, ಅವನು ತನ್ನ ಎರಡೂ ಕೈಗಳಿಂದ ತನ್ನ ಹೊಟ್ಟೆಯನ್ನು ಪ್ರೆಸ್ ಮಾಡಿ ಹಿಡ್ಕೊಂಡಿದ್ದ, ಬಿಗಿಯಾಗಿ ಹಿಡ್ಕೊಂಡಿದ್ದ, ಫ್ರಮ್ ವಿಚ್ ಬ್ಲಡ್ ವಾಸ್ ಫ್ಲೋಯಿಂಗ್, ಅಷ್ಟೊಂದು ಬಿಗಿಯಾಗಿ ಹಿಡ್ಕೊಂಡಿದ್ರು ಕೂಡ ಅಲ್ಲಿಂದ ರಕ್ತ ಸುರಿತಾ ಇತ್ತು, ಅವನಿಗೆ ಏನೋ ಏಟಾಗಿಬಿಟ್ಟಿತ್ತು ಅನ್ಸುತ್ತೆ, ಅದನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಆದರೂ ಕೂಡ ಆ ಕೈ ಮೇಲಿಂದನೇ ರಕ್ತ ಸುರಿತಾ ಇತ್ತು. ಹಾಗೆ ರಕ್ತ ಸುರಿಸ್ಕೊಳ್ತಾನೆ, ಅವನು ಇವ್ರ ಕಡೆಗೇನೆ ಓಡಿ ಬರ್ತಾನೆ. ವೆನ್ ಹಿ ರೀಚ್ಡ್ ದ ಕಿಂಗ್, ಹಾಗೆ ಓಡ್ಕೊಂಬಂದು ಈ ರಾಜನ ಹತ್ರ ಬರೋ ಹೊತ್ತಿಗೆ ಏನಾಗುತ್ತೆ, ಹಿ ಫೇಂಟೆಡ್ ಆ್ಯಂಡ್ ಫೇಲ್ ಟು ದ ಗ್ರೌಂಡ್, ಅಲ್ಲಿ ಬರೋ ಹೊತ್ತಿಗೆ ತುಂಬ ವೀಕ್ ಆಗಿಬಿಟ್ಟಿದ್ದ, ರಕ್ತ ಎಲ್ಲ ಸುರಿದೋಗ್ಬಿಟ್ಟಿತ್ತು, ಹಾಗೆ ತಲೆ ಸುತ್ತು ಬಂದಂಗಾಗಿ ಸ್ವಲ್ಪ ವೀಕ್ ಅನಿಸ್ಬಿಟ್ಟು ಏನು ಮಾಡ್ತಾನೆ, ಅಲ್ಲೇ ನೆಲದ ಮೇಲೆ ಬಿದ್ಕೊಂಡು ಬಿಡ್ತಾನೆ. ದ ಕಿಂಗ್ ಆ್ಯಂಡ್ ದ ಹೆರ್ಮಿಟ್ ರಿಮೂವ್ಡ್ ದ ಮ್ಯಾನ್ಸ್ ಕ್ಲೋದಿಂಗ್, ಈ ರಾಜ ಮತ್ತು ಹೆರ್ಮಿಟ್ ಇಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ, ಅವನೇನು ಬಂದು ಬಿದ್ದನಲ್ಲ ಅವನ ಶರ್ಟ್ನ ಬಟ್ಟೆನ ತೆಗೆದುಬಿಟ್ಟು ನೋಡ್ತಾರೆ. ಆ್ಯಂಡ್ ಫೌಂಡ್ ಎ ಲಾರ್ಜ್ ವೂಂಡ್ ಇನ್ ಹಿಸ್ ಸ್ಟಮಕ್, ಅವನ ಹೊಟ್ಟೆಗೆ ತುಂಬ ದೊಡ್ಡದಾಗಿರ್ತಕ್ಕಂಥ ಗಾಯ ಆಗಿಬಿಟ್ಟಿದೆ, ಯಾರೋ ಖಡ್ಗಾನ ತೊಗೊಂಡು ಏನೋ ಚುಚ್ಚಿಬಿಟ್ಟಿದ್ದಾರೆ, ತುಂಬ ಗಾಯ ಆಗಿರೋದ್ರಿಂದ ಅಲ್ಲಿಂದನೇ ರಕ್ತ ಸುರಿತಾ ಇತ್ತು. ಇವಾಗ ಇವ್ರ ಹತ್ರ ಬಂದುಬಿಟ್ಟು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಇವರು ಆ ಗಾಯನ ನೋಡಿಬಿಟ್ಟು ಏನು ಮಾಡ್ತಾರೆ, ದ ಕಿಂಗ್ ವಾಶ್ಡ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಹಿಸ್ ಹ್ಯಾಂಡ್ ಕರ್ಚಿಪ್, ರಾಜ ಆ ಗಾಯನ ನೋಡಿಬಿಟ್ಟು ಏನು ಮಾಡ್ತಾನೆ, ತನ್ನ ಹ್ಯಾಂಡ್ ಕರ್ಚಿಪ್ ಕರವಸ್ತ್ರ ಅಂತ ಏನು ಕರಿತೀರಲ್ಲ ಅದನ್ನು ತೊಗೊಂಡ್ಬಿಟ್ಟು ಆ ಗಾಯ ಏನಾಗಿತ್ತು ಅವನ ಹೊಟ್ಟೆಗೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ತಾನೆ, ಹಾಗೆ ಅದನ್ನು ಬಟ್ಟೆ ತೊಗೊಂಡು ಕಟ್ತಾನೆ. ಬಟ್ ದ ಬ್ಲಡ್ ವುಡ್ ನಾಟ್ ಸ್ಟಾಪ್ ಫ್ಲೋಯಿಂಗ್, ಅವನೆಷ್ಟೇ ಬಿಗಿಯಾಗಿ ಕಟ್ಟಿದ್ರು, ಎಷ್ಟೇ ತೊಳೆದು ಏನೋ ಡ್ರೆಸ್ಸಿಂಗ್ ಮಾಡಿದರೂ ಕೂಡ ರಕ್ತ ಸುರಿಯೋದನ್ನು ನಿಲ್ಲದೇ ಇಲ್ಲ, ಹಾಗೆ ರಕ್ತ ಸುರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ದ ಕಿಂಗ್ ರೀಡ್ರೆಸ್ಡ್ ದ ವೂಂಡ್ ಅಂಟಿಲ್ ಎಟ್ ಲಾಸ್ಟ್ ದ ಬ್ಲೀಡಿಂಗ್ ಸ್ಟಾಪ್ಡ್, ಹಾಗೆ ರಾಜ ಏನು ಮಾಡ್ತಾನೆ ಆ ರಕ್ತ ಸುರಿತಾ ಇದ್ದಂಗೆ ತೆಗೆಯೋದು, ಮತ್ತೆ ಆ ಗಾಯನ ವಾಶ್ ಮಾಡೋದು, ಮತ್ತೆ ಬಟ್ಟೆಯಿಂದ ಕಟ್ತಾನೆ ಇದ್ದ. ಎಲ್ಲಿವರೆಗೆ ಹೀಗೆ ಪ್ರಯತ್ನ ಮಾಡ್ತಾ ಇದ್ದ ಅಂದರೆ ಅಂಟಿಲ್ ಎಟ್ ಲಾಸ್ಟ್ ದ ಬ್ಲೀಡಿಂಗ್ ಸ್ಟಾಪ್ಡ್, ಬ್ಲೀಡಿಂಗ್ ಅಂತಂದರೆ ರಕ್ತ ಸುರಿತಾ ಇತ್ತಲ್ಲ ಅದು ನಿಲ್ಲೋವರೆಗೂ ಕೂಡ ರಾಜ ಏನು ಮಾಡ್ತಾನೆ ಅವನಿಗೆ ಡ್ರೆಸ್ಸಿಂಗ್ ಮಾಡ್ತಾನೆ. ದ ಮ್ಯಾನ್ ಕ್ಲೋಸ್ಡ್ ಇಸ್ ಐಸ್ ಆ್ಯಂಡ್ ಲೇ ಕ್ವೈಟ್, ರಾಜ ಏನು ಅವನಿಗೆ ಡ್ರೆಸ್ಸಿಂಗ್ ಮಾಡಿದ, ಈ ರಕ್ತ ಸುರಿಯೋದೆಲ್ಲ ನಿಂತೋಗ್ಬಿಡ್ತು, ಅವನಿಗೆ ಸ್ವಲ್ಪ ಏನೋ ಸಮಾಧಾನ ಅನ್ನಿಸ್ತು, ಅವನಲ್ಲೇ ಕಣ್ಮುಚ್ಕೊಂಡು ಆ ವ್ಯಕ್ತಿ ಮಲ್ಕೊಂಡ್ಬಿಡ್ತಾನೆ. ದ ಕಿಂಗ್ ಟೈರ್ಡ್ ಬೈ ಹಿಸ್ ವಾಕ್ ಆ್ಯಂಡ್ ದ ವರ್ಕ್ ಹಿ ಹ್ಯಾಡ್ ಡನ್,
ರಾಜ ಕೂಡ ಬೆಳಗ್ಗೆಯಿಂದ ತನ್ನ ಅರಮನೆಯಿಂದ ಕುದುರೆ ಮೇಲೆ ಬಂದಿದ್ದ. ಹಾಗೆ ಬಂದ ಮೇಲೆ ಇಲ್ಲೆಲ್ಲ ಗುಂಡಿ ತೆಗೆದುಬಿಟ್ಟು ಕೆಲಸ ಮಾಡಿದ್ನಲ್ಲ, ಇವನು ಕೂಡ ತುಂಬ ಟಯರ್ಡ್ ಆಗಿಬಿಟ್ಟಿದ್ದ. ಲೇ ಡೌನ್ ಆನ್ ದ ಫ್ಲೋರ್ ಆ್ಯಂಡ್ ಸ್ಲೆಪ್ಟ್ ಥ್ರೂಔಟ್ ದ ನೈಟ್. ಸಂಜೆ ಆಗಿತ್ತು, ರಾಜ ಬಂದ್ಬಿಟ್ಟು ಸುಸ್ತಾಗಿಬಿಟ್ಟಿದ್ದ, ಗುಂಡಿ ತೆಗೆದು ಕೆಲಸ ಬೇರೆ ಮಾಡಿಬಿಟ್ಟಿದ್ದ. ಹಾಗೆ ಇವನು ಕೂಡ ಅಲ್ಲೇ ನೆಲದ ಮೇಲೆ ಒರಿ ಕಂಡುಬಿಡ್ತಾನೆ, ಅಲ್ಲೇ ನಿದ್ದೆ ಹತ್ತುಬಿಡ್ತದೆ ಅವನಿಗೆ. ರಾಜ ನೋಡಿ ಅರಮನೆಯಲ್ಲಿ ಅಂತಃಪುರದಲ್ಲಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಗುಡಿಸಲ್ ಹತ್ತಿರ ಬಂದ್ಬಿಟ್ಟು ಕೆಲಸ ಮಾಡಿದಾಗ ಅಲ್ಲೇ ನಿದ್ದೆ ಬಂದ್ಬಿಡ್ತದೆ, ನೆಲದ ಮೇಲೇ ರಾಜ ಮಲ್ಕೊಂಡ್ಬಿಡ್ತಾನೆ. ವೆನ್ ಹಿ ವೋಕ್ ಅಪ್, ರಾಜ ಬೆಳಿಗ್ಗೆ ಆದಾಗ ಎದ್ದು ಕೂತ್ಕೊಳ್ತಾನೆ. ಇಟ್ ವಾಸ್ ಸೆವೆರಲ್ ಮಿನಿಟ್ಸ್ ಬಿಫೋರ್ ಹಿ ಕುಡ್ ರಿಮೆಂಬರ್ ವೇರ್ ಹಿ ವಾಸ್. ಆ ರಾಜ ಎದ್ದು ಕೂತ್ಕೊಂಡ ತಕ್ಷಣ ಅವನಿಗೆ ಗೊತ್ತೇ ಆಗಲ್ಲ. ದಿನ ಬೆಳಗ್ಗೆ ಎದ್ದ ತಕ್ಷಣ ಅರಮನೆಯಲ್ಲಿರ್ತಿತ್ತು, ಅಕ್ಕಪಕ್ಕ ಎಲ್ಲ ಸೇವಕರು ಇರ್ತಿದ್ದು, ಪರಿಚಾರಕರೆಲ್ಲ ಇರ್ತಾ ಇದ್ರು. ಆದರೆ ಇವಾಗ ಎದ್ದು ಕೂತ್ಕೊಂಡು ನೋಡ್ತಾನೆ, ಸುತ್ತಮುತ್ತ ಯಾರೂ ಇಲ್ಲ, ಜಮೀನಲ್ಲಿ ಗುಡಿಸಲು ಪಕ್ಕದಲ್ಲಿ ನೆಲದ ಮೇಲೆ ಮಲ್ಕೊಂಡಿದ್ದಾನೆ. ಸ್ವಲ್ಪ ಟೈಮ್ ಬೇಕಾಯ್ತು ಅವನಿಗೆ, ನಾನ್ಯಾಕೆ ಇಲ್ಲಿ ಬಂದಿದ್ದೀನಿ ಅಲ್ವಾ, ಯಾಕೆ ಇಲ್ಲಿ ಮಲ್ಕೊಂಡಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ನಿಮಿಷನೇ ಬೇಕಾಯಿತು. ಆರ್ ಹೂ ದ ಸ್ಟ್ರೇಂಜ್ ಬಿಯರ್ಡೆಡ್ ಮ್ಯಾನ್ ಲೈಯಿಂಗ್ ಆನ್ ದ ಬೆಡ್ ವಾಸ್. ಇವನು ಪಕ್ಕದಲ್ಲಿ ಆ ಗಡ್ಡದ ಮನುಷ್ಯ ಕೂಡ ಮಲ್ಕೊಂಡಿದ್ನಲ್ಲ, ಏನು ಗಾಯ ಮಾಡ್ಕೊಂಡು ಬಂದಿದ್ದಲ್ಲ, ಅವನು ಅಲ್ಲೇ ಮಲ್ಕೊಂಡಿದ್ದ. ಅವನು ಎದ್ದು ಕೂತ್ಕೊಂಡಿದ್ದ. ಈ ರಾಜನಿಗೆ ಅವನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋಕೆ ಕೂಡ ಸ್ವಲ್ಪ ಟೈಮ್ ಬೇಕಾಯಿತು, ಹಾಗೆ ತಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಬೇಕಾಯಿತು. ಯಾಕೆ ಅಂದರೆ ರಾಜ ಅನ್ನೋದನ್ನು ಮರೆತು ಅವನ ನೆಲದ ಮೇಲೆ ಇಲ್ಲಿ ಮಲ್ಕೊಂಡು ಬಿಟ್ಟಿರ್ತಾನೆ. Forgive me, said the bearded man in a weak voice when he saw that the king was awake. Raja yavaga eddu kutkoltano, rajanige echchiragutto, avaga alle pakkadalle aa bearded man en kutkondiddala avanu rajanige helta idane, forgive me. Forgive antandre kshamisodu anta, avanu rajanatra kelkolta idane. Forgive me, daivittu nannanna kshamisi anta rajanatra keltane. Avaga raja yen heltane nodi, I don't know you and have nothing to forgive you for, said the king. Raja helta idane, neen yaar antanu gottilla athwa neen yen maadidiya anta kshamisbeku adu kuda gottilla, yaake neen nanage kshamisu anta kelta idiya anta raja heltane. Adakke aa bearded man yen anta heltane nodi, you don't know me but I know you. Nimage nan yaru anta gottilla adre nanage neevu yaru anta tumba chenagi gottide. I am that enemy of yours. Nan yaru andre nimma shatru, nimma vairi, who swore revenge on you. Nimmele seedu tiriskobeku anta helibittu shapatha madide, pramana madide anta heltane. ಹಾಗಾದರೆ ಆ ವ್ಯಕ್ತಿ ಈ ರಾಜನ ಮೇಲೆ ಯಾಕೆ ಸೇಡು ತೀರಿಸಿಕೊಳ್ತಿರ್ತಾನೆ, ಅದಕ್ಕೆ ಕಾರಣ ಏನು ಅಂತ ಮುಂದಿನ ಲೈನಲ್ಲಿ ಹೇಳ್ತಾರೆ. ತಾವು ಈ ಕಡೆ ಸ್ವಲ್ಪ ಫೋಕಸ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 marks ಎಕ್ಸಾಮಿನೇಷನಲ್ಲಿ ಕೇಳ್ತಾ ಇರ್ತಾರೆ. ಹಾಗಾದರೆ ಯಾಕೆ ಅವನು ರಾಜನ ವಿರುದ್ಧ ಸೇಡು ತೀರಿಸಿಕೊಳ್ಳೋಕ್ಕೆ ಕಾಯ್ತಾ ಇರ್ತಾನೆ, ರಾಜ ಅಂತ ಕೆಲಸ ಏನು ಮಾಡಿದ್ದ ಅನ್ನೋದು ಮುಂದಿನ ಲೈನಲ್ಲಿ ಹೇಳ್ತಾನೆ ನೋಡಿ. ಬಿಕಾಸ್ ಯು ಪುಟ್ ಮೈ ಬ್ರದರ್ ಟು ಡೆತ್ ಆ್ಯಂಡ್ ಸೀಸ್ ಮೈ ಪ್ರಾಪರ್ಟಿ. ರಾಜ ಏನು ಮಾಡಿರ್ತಾನೆ, ಆ ಬಿಯರ್ಡೆಡ್ ಮ್ಯಾನ್ ಇರ್ತಾನಲ್ಲ ಅವನು ಬ್ರದರ್ನ ಸಾಯಿಸಿಬಿಟ್ಟಿರ್ತಾನೆ, ಅದ್ರ ಜೊತೆಗೆ ಇವನ ಪ್ರಾಪರ್ಟಿ, ಇವನ ಆಸ್ತಿ ಏನಿತ್ತು ಅದನ್ನೆಲ್ಲ ಸೀಸ್ ಮಾಡಿರ್ತಾನೆ, ಅಂದರೆ ಮುಟ್ಟುಗೋಲು ಹಾಕಿರ್ತಾನೆ. ಅವಾಗಲೇ ಆ ಬಿಯರ್ಡೆಡ್ ಮ್ಯಾನ್ ಡಿಸೈಡ್ ಮಾಡಿರ್ತಾನೆ, ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್ ಯು. ಅವಾಗಲೇ ನಾನು ಡಿಸೈಡ್ ಮಾಡಿದೆ, ಮೇಡ್ ಅಪ್ ಮೈ ಮೈಂಡ್ ಅಂತ ಇದೆ ನೋಡಿ, ಅಂದರೆ ಡಿಸೈಡ್ ಮಾಡೋದು ಏನಂತ, ಟು ಕಿಲ್ ಯು, ನಿನ್ನನ್ನು ಸಾಯಿಸಬೇಕು ಅಂತ ಅವತ್ತಿಂದ ಡಿಸೈಡ್ ಮಾಡಿ ನಾನು ಕಾಯ್ತಾನೆ ಇದ್ದೆ. ಆನ್ ಯುವರ್ ವೇ ಹೋಮ್, ನಿನ್ನೆ ಏನು ಈ ಕಡೆ ಬರ್ತಾ ಇದ್ದಲ್ಲ, ನೀನು ಬರೋದನ್ನು ನಾನು ನೋಡಿದ್ದೆ, ಹೇಗೋ ವಾಪಸ್ ನೀನು ಇದೇ ದಾರಿಯಲ್ಲಿ ಮತ್ತೆ ಮನೆಗೆ ವಾಪಸ್ ಬರ್ತೀಯಲ್ಲ, ಆ ಬರೋವಾಗ ನಿನ್ನ ಸಾಯಿಸಬೇಕು ಅಂತಲೇ ನಾನು ಕಾಯ್ತಾ ಇದ್ದೆ. But the day passed and you did not return. ಅವನೇನೋ ಕಾಯ್ತಾ ಇದ್ದ, ರಾಜ ಈ ರೋಡಲ್ಲಿ ಹೋಗಿದ್ದಾನೆ ಮತ್ತೆ ವಾಪಸ್ ಇದೇ ದಾರಿನಲ್ಲಿ ಬರ್ತಾ ಇರ್ತಾನೆ, ಬರೋವಾಗ ಹೇಗಾದರೂ ಮಾಡಿ ಅಟ್ಯಾಕ್ ಮಾಡಿ ಈ ರಾಜನ್ನ ಸಾಯಿಸಬೇಕು ಅಂತ ಕಾಯ್ತಾ ಕೂತ್ಕೊಂಡಿರ್ತಾನೆ, ಎಲ್ಲೋ ಒಂದು ಕಡೆ ಅವಿತ್ಕೊಂಡು ಕೂತ್ಕೊಂಡಿರ್ತಾನೆ. ಆದರೆ ರಾಜ ಬಂದವನು ವಾಪಸ್ ಹೋಗೋದೇ ಇಲ್ಲ, ಯಾಕೆ ಅಂತ ತಮಗೆಲ್ಲ ಗೊತ್ತು. ಆ ಹೆರ್ಮಿಟ್ ಹತ್ರ ಬರ್ತಾನೆ, ಕ್ವಶನ್ ಕೇಳಿದ್ರು ಆನ್ಸರ್ ಸಿಗೋದೇ ಇಲ್ಲ, ಸೊ ಅಲ್ಲೇ ಗುಂಡಿ ತೆಗಿತಾ ತೆಗಿತಾ ಸಂಜೆ ಆಗಿಬಿಡ್ತದೆ, ಅವನು ವಾಪಸ್ ಹೋಗೋಕೆ ಆಗಿರಲಿಲ್ಲ. ಇವನೇನು ಎಲ್ಲೋ ಅವಿತ್ಕೊಂಡು ಕೂತ್ಕೊಂಡಿದ್ನಲ್ಲ ರಾಜನ ಸಾಯಿಸಬೇಕು ಅಂತ, ಅವನಿಗೂ ಕೂಡ ನಿರಾಶೆ ಆಯಿತು, ಯಾಕೋ ರಾಜ ವಾಪಸ್ ಬರಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಾನೆ, ಸೊ ಐ ಲೆಫ್ಟ್ ಮೈ ಹೈಡಿಂಗ್ ಪ್ಲೇಸ್. ಸೊ ಎಲ್ಲಿ ಅವಿತ್ಕೊಂಡು ಕೂತ್ಕೊಂಡಿದ್ನಲ್ಲ ಅವನಿಗೂ ಕೂಡ ಬೇಜಾರಾಗೋಯ್ತು, ಬೆಳಿಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ರಾಜ ಬರಲಿಲ್ಲ ಅಂತ ಬೇಜಾರಾಗಿಬಿಟ್ಟು ಆ ಪ್ಲೇಸಿಂದ ಹೊರಗೆ ಬರ್ತಾನೆ. ಆ್ಯಂಡ್ ಐ ಕೇಮ್ ಅಪಾನ್ ಯುವರ್ ಬಾಡಿ ಗಾರ್ಡ್, ಈ ರಾಜ ಏನು ದೂರದಲ್ಲೇ ಬಾಡಿ ಗಾರ್ಡ್ನ ನಿಲ್ಲಿಸಿ ಬಂದಿದ್ದಲ್ಲ ಆ ಕಡೆ ಇವನು ಬರ್ತಾನೆ. ಹೂ ರೆಕಗ್ನೈಸ್ಡ್ ಮೀ ಆ್ಯಂಡ್ ವೂಂಡೆಡ್ ಮೀ, ಆ ಬಾಡಿ ಗಾರ್ಡ್ಗಳೆಲ್ಲ ಇವನು ನೋಡಿದ ತಕ್ಷಣ ಗುರುತಿಸಿಬಿಡ್ತಾರೆ. ರೆಕಗ್ನೈಸ್ ಅಂದರೆ ಗುರುತಿಸೋದು, ಇವನು ರಾಜನ ವೈರಿ ಇದ್ದಾನೆ, ರಾಜನಿಗೇನೋ ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಅಂತ ಆ ಬಾಡಿ ಗಾರ್ಡ್ಸ್ ಎಲ್ಲ ಏನು ಮಾಡ್ತಾರೆ, ವೂಂಡೆಡ್ ಮೀ, ಅವನಿಗೆ ಗಾಯ ಮಾಡಿಬಿಡ್ತಾರೆ, ಅಂದರೆ ಖಡ್ಗ ತಗೊಂಡು ಚುಚ್ಚಿಬಿಡ್ತಾರೆ.
ಐ ಎಸ್ಕೇಪ್ಡ್ ಫ್ರಮ್ ಹಿಮ್. ಹೇಗೋ ಕಷ್ಟಪಟ್ಬಿಟ್ಟು ಆ ಬಾಡಿ ಗಾರ್ಡ್ ಕಡೆಯಿಂದ ಎಸ್ಕೇಪ್ ಹಾಕ್ಕೊಂಡು ಓಡ್ಕೊಂಬರ್ತಾನೆ. ಬಟ್ ಐ ಶುಡ್ ಹ್ಯಾವ್ ಡೈಡ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಮೈ ವುಂಡ್. ನಾನು ನಿಮ್ಮ ಕಡೆ ಓಡಿ ಬಂದಾಗ ನೀವು ನನಗೆ ಡ್ರೆಸ್ಸಿಂಗ್ ಮಾಡಿರಲಿಲ್ಲ, ಬಟ್ಟೆ ತೊಗೊಂಡು ವಾಶ್ ಮಾಡಿ ಆ ಗಾಯಕ್ಕೇನು ಟ್ರೀಟ್ಮೆಂಟ್ ಕೊಟ್ಟಿರಲಿಲ್ಲ ಅಂತಂದರೆ ನಾನು ಸತ್ತು ಹೋಗ್ಬಿಡ್ತಿದ್ದೆ. ಐ ವಿಶ್ ಟು ಕಿಲ್ ಯು. ನಾನು ಇಲ್ಲಿ ಬಂದಿದ್ದು ನಿಮ್ಮನ್ನು ಸಾಯಿಸ್ಬೇಕಂತ ಬಂದಿದ್ದೆ. ಆ್ಯಂಡ್ ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ಯಾರು ಪ್ರಾಣನ ತೆಗಿಬೇಕಂತ ಬಂದಿದ್ನೋ ಅವರೇ ನನ್ನ ಪ್ರಾಣನ ರಕ್ಷಣೆ ಮಾಡಿದ್ದಾರೆ. ನಾನು ನಿಮ್ಮನ್ನು ಸಾಯಿಸೋಕ್ಕಂತ ಬಂದಿದ್ದೆ, ಆದರೆ ನೀವು ನನ್ನ ಪ್ರಾಣನ ಕಾಪಾಡಿಬಿಟ್ಟಿದ್ದೀರಾ. ಸೊ ಅದಕ್ಕೆ ಏನು ಮಾಡ್ತಾನೆ ನೋಡಿ, ನೌ ಇಫ್ ಐ ಲಿವ್, ನಾನೇನಾದರೂ ಬದುಕುಳಿದ್ರೆ ಏನು ಮಾಡ್ತೀನಿ, ಐ ವಿಲ್ ಸರ್ವ್ ಯು ಆ್ಯಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್. ನೀವು ನನ್ನ ಪ್ರಾಣ ಉಳಿಸಿದ್ದೀರಾ, ಇನ್ಮೇಲೆ ನನ್ನ ಜೀವನ ಪರ್ಯಂತ ಏನು ಮಾಡ್ತೀನಿ, ನಿಮ್ಮ ಫೇತ್ಫುಲ್ ಸರ್ವೆಂಟ್, ನಿಮ್ಮ ಒಬ್ಬ ಸೇವಕನಾಗಿ ನಿಮ್ಮ ಸೇವಾ ಮಾಡ್ಕೊಂಡಿರ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ದ ಕಿಂಗ್ ವಾಸ್ ವೆರಿ ಹ್ಯಾಪಿ ಟು ಹ್ಯಾವ್ ಮೇಡ್ ಪೀಸ್ ವಿತ್ ಹಿಸ್ ಎನಿಮಿ ಸೋ ಈಸಿಲಿ. ಈ ಮಾತನ್ನ ಕೇಳಿಬಿಟ್ಟು ರಾಜನಿಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಯಾರು ಶತ್ರುಗಳು ಇವನು ಪ್ರಾಣ ತೆಗೆಯೋದಕ್ಕೆ ಬಂದಿದ್ರೋ ಇವಾಗ ಅವನೇ ನಾನು ನಿಮ್ಮ ಸೇವಕನಾಗಿ ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿದಾಗ ರಾಜನಿಗೂ ಕೂಡ ಒಬ್ಬ ಶತ್ರುವನ್ನು ಇಷ್ಟು ಈಸಿಯಾಗಿ ಬದಲಾಯಿಸಿದ್ನಲ್ಲ ಅವನಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಟು ಹ್ಯಾವ್ ಓನ್ ಹಿಮ್ ಓವರ್ ಆ್ಯಸ್ ಎ ಫ್ರೆಂಡ್ ಅಲ್ವಾ. ಯಾವ ಎನಿಮಿ ಆಗಿದ್ನೋ ಅವನಿವಾಗ ಫ್ರೆಂಡ್ ಆಗಿದ್ದಾನೆ, ಅಂದರೆ ನನಗೆ ಒಳ್ಳೆಯದನ್ನು ಬಯಸ್ತಕ್ಕಂಥನಾಗಿದ್ದಾನೆ ಅಂತ ಗೊತ್ತಾದಾಗ ರಾಜನಿಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಹಿ ನಾಟ್ ಓನ್ಲಿ ಫಾರ್ಗೇವ್ ಹಿಮ್. ಆ ಮಾತನ್ನು ಕೇಳಿದಾಗ ರಾಜ ಅವನನ್ನು ಕ್ಷಮಿಸೋದಷ್ಟೇ ಅಲ್ಲ, ಬಟ್ ಆಲ್ಸೋ ಪ್ರಾಮಿಸ್ ಟು ಗಿವ್ ಬ್ಯಾಕ್ ದ ಮ್ಯಾನ್ ಹಿಸ್ ಪ್ರಾಪರ್ಟಿ. ಏನು ಅವನ ಪ್ರಾಪರ್ಟಿನ ಸೀಸ್ ಮಾಡಿದ್ನೋ ರಾಜ, ಆ ಪ್ರಾಪರ್ಟಿನ ವಾಪಸ್ ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಪ್ರಾಮಿಸ್ ಮಾಡ್ತಾನೆ. ಸೊ ಇಷ್ಟೆಲ್ಲ ಮಾತಾದ್ಮೇಲೆ ಏನು ಮಾಡ್ತಾನೆ ನೋಡಿ, ಲೀವಿಂಗ್ ದ ವುಂಡೆಡ್ ಮ್ಯಾನ್ ದ ಕಿಂಗ್ ವೆಂಟ್ ಔಟ್. ಆ ವುಂಡೆಡ್ ಮ್ಯಾನ್ ಬಿಯರ್ಡೆಡ್ ಮ್ಯಾನ್ ಜೊತೆಗೆ ರಾಜ ಮಾತಾಡ್ತಾ ಇದ್ದಲ್ಲ ಅವನಲ್ಲೇ ಬಿಟ್ಟು ರಾಜ ಗುಡಿಸಿಲಿನಿಂದ ಹೊರಗಡೆ ಬರ್ತಾನೆ. ಯಾಕೆ ಅಂದರೆ ಅಲ್ಲಿ ಅವನು ಬಂದಿದ್ದೇ ಬೇರೆ ಕೆಲಸಕ್ಕೆ. ಸೊ ಆ ಕೆಲಸದ ಕಡೆ ಅವನ ಗಮನ ಹರಿತದೆ. ಆ್ಯಂಡ್ ಲುಕ್ಡ್ ಅರೌಂಡ್ ಫಾರ್ ದ ಹೆರ್ಮಿಟ್. ಆ ಗುಡಿಸಿಲಿನಿಂದ ಹೊರಗಡೆ ಬಂದುಬಿಟ್ಟು ಆ ಹೆರ್ಮಿಟ್ ಎಲ್ಲಿದ್ದಾರೆ, ಆ ಜ್ಞಾನಿಗಳು ಎಲ್ಲಿದ್ದಾರೆ ಅಂತ ನೋಡ್ತಾರೆ. ಅವರಲ್ಲೇ ಒಂದು ಕಡೆ ನಿಂತ್ಕೊಂಡಿರ್ತಾರೆ. ದ ಕಿಂಗ್ ವೆಂಟ್ ಅಪ್ ಟು ದ ಹೆರ್ಮಿಟ್. ಆವಾಗ ಮತ್ತೆ ಆ ಹೆರ್ಮಿಟ್ ಹತ್ರ ಹೋಗಿಬಿಟ್ಟು ರಾಜ ಕೇಳ್ತಾನೆ. ಆ್ಯಂಡ್ ಸೆಡ್, ಏನು ಹೇಳ್ತಾನೆ ನೋಡಿ, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಬೆಗ್ ಅಂದರೆ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೊನೆಯದಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ಟು ಆನ್ಸರ್ ಮೈ ಕ್ವಶನ್ಸ್ ವೈಸ್ ಮ್ಯಾನ್. ಜ್ಞಾನಿಗಳೇ, ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಆನ್ಸರ್ನ ಕೊಡಿ. ರಾಜನಿಗೆ ಯಾಕೆ ಅಷ್ಟು ಅರ್ಜೆಂಟ್ ಇದೆ, ಯಾಕೆ ಅಂದರೆ ಅವನಿಗೆ ಗೊತ್ತಿತ್ತು ಆ ಮೂರು ಪ್ರಶ್ನೆಗಳಿಗೆ ಆನ್ಸರ್ ಗೊತ್ತಿತ್ತು ಅಂದರೆ ಅವನು ಯಾವತ್ತೂ ಕೂಡ ಫೇಲ್ ಆಗಲ್ಲ ಅಂತ ಗೊತ್ತಿತ್ತು. ಅದಕ್ಕೇ ರಾಜ ಇವಾಗ ಮತ್ತೆ ಕೇಳ್ತಿದ್ದಾನೆ, ಕೊನೆಯದಾಗಿ ಕೇಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಆನ್ಸರ್ ಕೊಡಿ ಅಂತ ರಾಜ ಕೇಳಿದ. ಅವಾಗ ಹೆರ್ಮಿಟ್ ಏನಂತಾರೆ ನೋಡಿ, ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್, ಸೇಡ್ ದ ಹೆರ್ಮಿಟ್. ಅವಾಗ ಹೆರ್ಮಿಟ್ ಹೇಳ್ತಿದ್ರೆ ನಿಂಗೆ ಆಲ್ರೆಡಿ ಆನ್ಸರ್ ಕೊಟ್ಟಾಗಿದೆ ಅಂತ ಹೇಳಿದರು. ಇವನಿಗೆ ಸ್ವಲ್ಪ ಶಾಕ್ ಆಯಿತು. ಆ ಹೆರ್ಮಿಟ್ ನಿನ್ನೆ ಬಂದಾಗಿಂದ ಮಾತೇ ಆಡಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಾತ್ರ ಮಾತಾಡಿದ್ದು, ಆದರೆ ಇವಾಗ ಹೇಳ್ತಾ ಇದ್ರೆ ನಿನ್ನ ಮೂರು ಪ್ರಶ್ನೆಗೆ ಆನ್ಸರ್ ಕೊಟ್ಟಾಗಿದೆ ಅಲ್ಲ ಅಂತ ಹೇಳಿದರು. ಅವಾಗ ರಾಜ ಹೇಳ್ತಾನೆ, ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್, ವಾಟ್ ಡು ಯು ಮೀನ್, ನನಗೆ ಯಾವ ರೀತಿ ಆನ್ಸರ್ ಕೊಟ್ರಿ, ಏನು ನಿಮ್ಮ ಮಾತಿನ ಅರ್ಥ ಅಂತ ರಾಜ ಕೇಳ್ತಾನೆ. ಡು ಯು ನಾಟ್ ಸಿ, ರಿಪ್ಲೈಡ್ ದ ಹೆರ್ಮಿಟ್. ಹೆರ್ಮಿಟ್ ರಾಜನಿಗೆ ಹೇಳ್ತಾ ಇದ್ರೆ ನಿಂಗೆ ಕಾಣಿಸಲ್ವಾ, ನಿಂಗೆ ಅರ್ಥನೇ ಆಗಲ್ವಾ, ಏನು ನೋಡಿ, ಇಫ್ ಯು ಹ್ಯಾಡ್ ನಾಟ್ ಪಿಟೀಡ್ ಮೈ ವೀಕ್ನೆಸ್ ಎಸ್ಟರ್ಡೇ, ನಿನ್ನೆ ನೀನು ನನ್ನ ಗುಡಿಸಲಿಗೆ ಬಂದಾಗ ನನ್ನ ಮೇಲೆ ನನ್ನ ವೀಕ್ನೆಸ್ಸನ್ನು ನೋಡಿ, ಅಂದರೆ ದುರ್ಬಲತೆಯನ್ನು ನೋಡಿ, ನಾನು ಕಷ್ಟಪಡೋದನ್ನು ನೋಡಿ ನಿನ್ನ ಹತ್ರ ಕರುಣೆ ಬಂದಿರಲಿಲ್ಲ ಅಂತಂದರೆ, ಪಿಟಿ ಅಂತ ಇದೆ ನೋಡಿ, ಅಂದರೆ ಕರುಣೆ ಬರೋದು. ಈ ಹೆರ್ಮಿಟ್ ಏನು ಗುದ್ದಲಿ ತಗೊಂಡು ಕೆಲಸ ಮಾಡ್ತಾ ಇದ್ರಲ್ಲ, ಅದನ್ನು ನೋಡಿಬಿಟ್ಟು ನನ್ನ ಮೇಲೆ ನಿನಗೆ ಕರುಣೆ ಬಂದುಬಿಟ್ಟು ನೀನು ಆ ಕೆಲಸ ಮಾಡಲಿಲ್ಲ ಅಂದರೆ, ಆ್ಯಂಡ್ ಹ್ಯಾಡ್ ನಾಟ್ ಡಗ್ ದೀಸ್ ಬೆಡ್ಸ್ ಫಾರ್ ಮೀ, ಇಲ್ಲಿ ಬೆಡ್ಸ್ ಅಂತಂದರೆ ಗುಂಡಿ ತೆಗೆದಿದ್ದಾರಲ್ಲ ಅದನ್ನು ಹೇಳ್ತಾರೆ. ನನ್ನ ಮೇಲೆ ನಿಂಗೆ ಕರುಣೆ ಬಂದುಬಿಟ್ಟು ನಿನ್ನೆ ನೀನು ಇಲ್ಲೇ ಇದ್ದುಕೊಂಡು ಆ ಗುಂಡಿ ತೆಗೆದಿರಲಿಲ್ಲ ಅಂತಂದರೆ, ಯು ವುಡ್ ಹ್ಯಾವ್ ಗಾನ್ ಅವೇ ಅಲ್ವಾ, ನನ್ನ ಮೇಲೆ ಕರುಣೆ ಬಂದಿರಲಿಲ್ಲ ಅಂದರೆ ವಾಪಸ್ ನೀನು ಮನೆಗೆ ಹೋಗಿಬಿಡ್ತಾ ಇದ್ದೆ. ದೆನ್ ದ್ಯಾಟ್ ಮ್ಯಾನ್ ವುಡ್ ಹ್ಯಾವ್ ಅಟ್ಯಾಕ್ಡ್ ಯು. ಏನು ಬಿಯರ್ಡೆಡ್ ಮ್ಯಾನ್, ಇವನು ವೈರಿ ಇದ್ನಲ್ಲ, ಈ ರಾಜ ವಾಪಸ್ ಬರ್ತಾನೆ ಅಂತಲೇ ಕಾಯ್ತಾ ಕೂತಿದ್ದ. ಇಲ್ಲಿ ನಿನ್ನೆ ಇವನಿಗೆ ಕರುಣೆ ಬಂದುಬಿಟ್ಟು ಗುಂಡಿ ತೆಗೆದೇ ಹಾಗೆ ವಾಪಸ್ ಹೋಗಿದ್ರೆ ಆ ಬಿಯರ್ಡೆಡ್ ಮ್ಯಾನ್ ಏನು ಮಾಡ್ತಿದ್ದ, ಈ ರಾಜನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಿದ್ದ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ಆರ್ ಡಿಗ್ಗಿಂಗ್ ದ ಬೆಡ್ಸ್. ಹಾಗಾದರೆ ಮುಖ್ಯವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಟೈಮ್ ಯಾವುದು ಅಂತಂದರೆ, ವೆನ್ ಯು ಆರ್ ಡಿಗ್ಗಿಂಗ್ ದ ಬೆಡ್ಸ್. ಇಲ್ಲೇನು ಗುಂಡಿ ತೆಗೆದಿದೆಯಲ್ಲ, ಆ ಗುಂಡಿ ತೆಗಿತಕ್ಕಂಥ ಸಮಯ ಏನಿದೆ ಅದೇ ಬೆಸ್ಟ್ ಟೈಮ್ ಅಂತ ಹೇಳಿದ. ಆ್ಯಂಡ್ ಐ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್, ಆ ಟೈಮಲ್ಲಿ ನಿನ್ನ ಜೊತೆಗಿದ್ದವ್ರು ಯಾರು, ನಾನೇ ಇದ್ದೆ. ಸೊ ಹಾಗಾಗಿ ಐ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್, ಆ್ಯಂಡ್ ಟು ಡೂ ಮೀ ಗುಡ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್.
ಯಾರು ನಿನ್ನ ಜೊತೆಗಿದ್ದಿರುವಾಗ ನಾನೇ ಇದ್ದೆ, ಸೊ ಹಾಗಾಗಿ ನನಗೆ ಒಳ್ಳೆಯದನ್ನು ಮಾಡೋದೇ ನಿನ್ನ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದರು ಅಲ್ವಾ. ನೋಡಿ ನೆಕ್ಸ್ಟ್ ಹೇಳ್ತಾರೆ, ಲೇಟರ್ ವೆನ್ ದ ಮ್ಯಾನ್ ರ್ಯಾನ್ ಟು ಅಸ್, ಅವಾಗ ನನಗೆ ಸಹಾಯ ಮಾಡಿದೆ, ಆಮೇಲೆ ಏನಾಗುತ್ತೆ ಆ ಮನುಷ್ಯ ನಮ್ಮ ಕಡೆ ಓಡಿ ಬಂದಲ್ಲ, ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ಆರ್ ಕೇರಿಂಗ್ ಫಾರ್ ಹಿಮ್. ಅವಾಗ ಇಂಪಾರ್ಟೆಂಟ್ ಟೈಮ್ ಯಾವುದು ಅಂತಂದರೆ ನೀನು ಅವನಿಗೆ ಡ್ರೆಸ್ಸಿಂಗ್ ಮಾಡ್ತಾ ಇದ್ದಲ್ಲ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಲ್ಲ, ತುಂಬ ಕೇರ್ ಮಾಡ್ತಾ ಇದ್ದಲ್ಲ, ಅದು ಇಂಪಾರ್ಟೆಂಟ್ ಟೈಮ್. ಬಿಕಾಸ್ ಯಾಕಂದರೆ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಈಸ್ ಉಂಡ್, ಅವನಿಗಾಗಿರ್ತಕ್ಕಂಥ ಗಾಯನ ನೀನು ಡ್ರೆಸ್ ಮಾಡಿ ಅವನಿಗೆ ಹುಷಾರಾಗೋ ಥರ ನೋಡ್ಕೊಂಡಿರಲಿಲ್ಲ ಅಂದರೆ ಹಿ ವುಡ್ ಹ್ಯಾವ್ ಡೈಡ್ ವಿಥೌಟ್ ಹ್ಯಾವಿಂಗ್ ಮೇಡ್ ಪೀಸ್ ವಿತ್ ಯು. ನಿನ್ನ ಜೊತೆಗೆ ಶಾಂತಿಯಿಂದ ಇವಾಗೇನು ಸರ್ವೆಂಟ್ ಆಗ್ತೀನಿ ಅಂತ ಹೇಳ್ತಾನೆ, ವೈರತ್ವವನ್ನು ಮರೆತು ನಿನ್ನ ಜೊತೆ ಶಾಂತಿ ಮಾಡಿಕೊಳ್ಳದೆ ಅವನು ಹಾಗೆ ಸತ್ತೋಗ್ಬಿಡ್ತಿದ್ದ. ಸೊ ಹಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಆವಾಗ ನಿನ್ನ ಜೊತೆಗಿರ್ತಕ್ಕಂಥ ವ್ಯಕ್ತಿ ಯಾರು, ಆ ಬಿಯರ್ಡೆಡ್ ಮ್ಯಾನ್ ಇದ್ದಲ್ಲ, ಅವನೇ ಇಂಪಾರ್ಟೆಂಟ್ ವ್ಯಕ್ತಿ. ಆ್ಯಂಡ್ ವಾಟ್ ಯು ಡಿಡ್ ಫಾರ್ ಹಿಮ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ಅವನಿಗೆ ನೀನು ಏನು ಮಾಡಿದೆ, ಏನು ಸಹಾಯ ಮಾಡಿದೆ, ಅದೇ ಇಂಪಾರ್ಟೆಂಟ್ ಕೆಲಸ ಅಂತ ಹೆರ್ಮಿಟ್ ಹೇಳ್ತಾ ಇದ್ದಾರೆ. ಇವಾಗ ತಮಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಏನಿದು ಏನೇನೋ ಹೇಳ್ತಾ ಇದ್ದಾರೆ ಹೆರ್ಮಿಟ್, ಕರೆಕ್ಟಾಗಿ ಇದಕ್ಕೆ ಆನ್ಸರ್ ಗೊತ್ತೇ ಆಗಲಿಲ್ವಲ್ಲ. ಒಮ್ಮೆ ತಾನು ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ತಾರೆ, ಒಮ್ಮೆ ಬಿಯರ್ಡೆಡ್ ಮ್ಯಾನ್ ಇಂಪಾರ್ಟೆಂಟ್ ಪರ್ಸನ್ ಅಂತಾರೆ, ಒಮ್ಮೆ ಡಿಗ್ಗಿಂಗ್ ದ ಗ್ರೌಂಡ್ ಅದು ಇಂಪಾರ್ಟೆಂಟ್ ಕೆಲಸ ಅಂತಾರೆ, ಇಲ್ಲಿ ನೋಡಿದರೆ ಅವನಿಗೆ ಟ್ರೀಟ್ ಮಾಡೋದು ಇಂಪಾರ್ಟೆಂಟ್ ಕೆಲಸ ಅಂತಾರೆ. ಹಾಗಾದರೆ ಫೈನಲಿ ಇದಕ್ಕೆ ಆನ್ಸರ್ ಏನು ಅಂತ ತಮಗೂ ಕೂಡ ಕನ್ಫ್ಯೂಷನ್ ಆಗ್ಬೋದು. ಇನ್ನು ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ಸ್ ಗೊತ್ತಾಗುತ್ತೆ. ಸ್ವಲ್ಪ ಈ ಕಡೆ ಗಮನ ಕೊಡಿ, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ತಮಗೆ ಎಕ್ಸಾಮಿನೇಷನಲ್ಲಿ ಕ್ವಶನ್ ಕೇಳ್ತಾ ಇರ್ತಾರೆ. ರಿಮೆಂಬರ್ ದೆನ್, ಈ ಹೆರ್ಮಿಟ್ ರಾಜನಿಗೆ ಹೇಳ್ತಾ ಇದ್ದಾರೆ, ಈಗ ಅವನು ಕೇಳಿರ್ತಕ್ಕಂಥ ಮೂರು ಪ್ರಶ್ನೆಗಳಿಗೆ ಕ್ಲಿಯರ್ ಆಗಿರ್ತಕ್ಕಂಥ ಆನ್ಸರ್ ಕೊಡ್ತಾ ಇದ್ದಾರೆ. ಅದಕ್ಕೆ ಅವನಿಗೆ ಹೇಳ್ತಾ ಇದ್ದಾರೆ ರಿಮೆಂಬರ್, ನೆನಪಲ್ಲಿಟ್ಕೋ. ಏನು ಆನ್ಸರ್ ಕೊಡ್ತಾರೆ ನೋಡಿ ಆ ಮೂರು ಪ್ರಶ್ನೆಗಳಿಗೆ, ದೆರ್ ಇಸ್ ಓನ್ಲಿ ಒನ್ ಟೈಮ್ ದಟ್ ಈಸ್ ಇಂಪಾರ್ಟೆಂಟ್. ಈ ಟೈಮಲ್ಲಿ ಯಾವುದು ಒಳ್ಳೆ ಟೈಮು ಯಾವುದು ಕೆಟ್ಟ ಟೈಮು ಅಂತಿಲ್ಲ, ಒಂದೇ ಒಂದು ಟೈಮ್ ಇದೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೈಮ್, ಆ ಟೈಮ್ ಯಾವುದು ಅಂತಂದರೆ ದ ಟೈಮ್ ಈಸ್ ನೌ. ನೌ ಅಂತಂದರೆ ಈಗ ಅಂತ, ಪ್ರೆಸೆಂಟ್. ಈ ಪ್ರೆಸೆಂಟ್ ಟೈಮ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್, ನೌ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗಿದೆ ಅಂತ ಹೇಳ್ತಿದ್ರೆ ಯಾಕೆ ಅಂತ ಮುಂದೆ ಹೇಳ್ತಾರೆ ನೋಡಿ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್, ಯಾಕೆ ಅಂತಂದರೆ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ಈ ಪ್ರೆಸೆಂಟಲ್ಲಿನೇ ನಾವೇನಾದರೂ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ನಾಳೆ ನಾವು ಏನು ಮಾಡೋಕ್ಕಾಗಲ್ಲ, ನಾಳೆ ಬರುತ್ತೋ ಇಲ್ಲೋ ಅನ್ನತಕ್ಕಂಥದ್ದು ಕೂಡ ಗೊತ್ತಿಲ್ಲ. ನಿನ್ನೆ ಅನ್ನತಕ್ಕಂಥದ್ದು ಆಗಿ ಹೋಗಿದೆ, ಅದನ್ನು ಕೂಡ ನಾವು ಏನು ಚೇಂಜ್ ಮಾಡೋಕ್ಕಾಗಲ್ಲ. ಪಾಸ್ಟ್ ಈಸ್ ಹಿಸ್ಟ್ರಿ, ಫ್ಯೂಚರ್ ಈಸ್ ಮಿಸ್ಟ್ರಿ ಅಲ್ವಾ. ನಿನ್ನೆ ಅನ್ನೋದು ಇತಿಹಾಸ, ಅದೇನು ಚೇಂಜ್ ಮಾಡೋಕ್ಕಾಗಲ್ಲ. ನಾಳೆ ಕೂಡ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನಮಗೇನಾದರೂ ಕೆಲಸ ಮಾಡ್ತಕ್ಕಂಥ ಶಕ್ತಿ ಏನಾದರೂ ಇತ್ತು ಅಂತಂದರೆ ಅದು ಪ್ರೆಸೆಂಟ್, ಈಗ ಮಾತ್ರ ಅಲ್ವಾ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ ನೋಡಿ, ನಾಳೆ ಮಾಡೋ ಕೆಲಸ ಇವತ್ತು ಮಾಡು, ಇವತ್ತು ಮಾಡೋ ಕೆಲಸ ಈಗಲೇ ಮಾಡು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನೌ ಅನ್ನುವಂಥದ್ದು ಅಷ್ಟು ಇಂಪಾರ್ಟೆಂಟ್ ಅಂತ ಹೆರ್ಮಿಟ್ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಯಾವ ರೀತಿ ಆನ್ಸರ್ಸ್ ಕೊಡ್ತಾರೆ ನೋಡಿ. ದ ಮೋಸ್ಟ್ ನೆಸೆಸರಿ ಪರ್ಸನ್ ಈಸ್ ದ ಪರ್ಸನ್ ಯು ಆರ್ ವಿತ್ ಎಟ್ ಎ ಪರ್ಟಿಕ್ಯುಲರ್ ಮೂಮೆಂಟ್. ನಿನ್ನ ಜೊತೆಗೆ ಯಾವಾಗ ಯಾವ ವ್ಯಕ್ತಿ ಇರ್ತಾನೋ ಆ ವ್ಯಕ್ತಿನೇ ತುಂಬ ಇಂಪಾರ್ಟೆಂಟ್ ಅಲ್ವಾ. ನಮ್ಮ ಜೊತೆ ಇರೋರನ್ನ ಬಿಟ್ಟು ಇಲ್ಲದೆ ಇರೋರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೊತೆ ಇರೋರನ್ನು ಕೂಡ ಮರೆತು ಬಿಡ್ತೀವಿ. ಯಾವುದೇ ಟೈಮಲ್ಲಿ ನಿಮ್ಮ ಜೊತೆ ಯಾರು ಇರ್ತಾರೆ ಅವರೇ ಅತಿ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬೆಸ್ಟ್ ವರ್ಕ್ ಯಾವುದು, ಬೆಸ್ಟ್ ಥಿಂಗ್ ಯಾವುದು ಅಂತ ಮೂರನೇ ಪ್ರಶ್ನೆಗೆ ಏನು ಆನ್ಸರ್ ಹೇಳ್ತಾರೆ ನೋಡಿ. ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ ದ್ಯಾಟ್ ಪರ್ಸನ್ ಗುಡ್. ನಿಮ್ಮ ಜೊತೆಗೆ ಯಾರಾದರೂ ಒಬ್ಬರು ವ್ಯಕ್ತಿ ಇದ್ದೇ ಇರ್ತಾರಲ್ಲ, ಅವರೇ ಒಳ್ಳೆಯ ವ್ಯಕ್ತಿ, ಆ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡೋದೇ ನಿಮ್ಮ ಬೆಸ್ಟ್ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ವಿ ಆರ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ಫಾರ್ ದ್ಯಾಟ್ ಪರ್ಪಸ್ ಅಲೋನ್. ಈ ಜಗತ್ತಲ್ಲಿ ನಾವೆಲ್ಲ ಮನುಷ್ಯರು ಹುಟ್ಟಿ ಬಂದಿದ್ದು ಏನಕ್ಕೆ ಅಂತಂದರೆ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡೋದು. ಯಾವುದೇ ಒಂದು ಸಂದರ್ಭದಲ್ಲಿ ಯಾರಾದರೂ ವ್ಯಕ್ತಿ ನಿಮ್ಮ ಜೊತೆಗಿದ್ದರೆ ಅವನೇ ಒಳ್ಳೆಯ ವ್ಯಕ್ತಿ, ಅವನಿಗೆ ಒಳ್ಳೆಯದನ್ನು ಮಾಡಬೇಕು, ಅದೇ ಮುಖ್ಯವಾಗಿರ್ತಕ್ಕಂಥ ಕೆಲಸ ಅಂತ ಹೆರ್ಮಿಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಈ ಪಾಠದ ಆರಂಭದಲ್ಲಿ ರಾಜನಿಗೆ ಏನು ಮೂರು ಪ್ರಶ್ನೆಗಳು ಕಾಡ್ತಾ ಇದ್ವು ಆ ಮೂರು ಪ್ರಶ್ನೆಗಳಿಗೆ ಹೆರ್ಮಿಟ್ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾನೆ. ರಾಜನಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಈ ಪ್ರಶ್ನೆಗಳು ಮತ್ತು ಅದಕ್ಕೆ ಸಿಕ್ಕಿರ್ತಕ್ಕಂಥ ಉತ್ತರಗಳು ಕೇವಲ ಈ ಕಥೆಗೆ ಮಾತ್ರ ಸೀಮಿತ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ತಾವು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಸ್ಟಡಿ ಮಾಡ್ತಾ ಇದ್ದೀರಾ, ಮುಂದೆ ಜೀವನದ ಬಗ್ಗೆ ಏನೋ ಕನಸು ಕಾಣ್ತಾ ಇದ್ದೀರಾ ಅಂತಂದರೆ ಈ ಮೂರು ಪ್ರಶ್ನೆಗಳನ್ನು ಮತ್ತೆ ಅದಕ್ಕಿರ್ತಕ್ಕಂಥ ಉತ್ತರಗಳನ್ನು ನೆನ್ಪಿಟ್ಕೊಳ್ಳಿ.
ಅದನ್ನು ತಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮೊದಲನೇ ಪ್ರಶ್ನೆ ಅಂದರೆ ಬೆಸ್ಟ್ ಟೈಮ್ ಯಾವುದು ಅಂತಂದರೆ ನೌ, ಅದು ಪ್ರೆಸೆಂಟ್. ಅಂದರೆ ತಾವು ಕೂಡ ಮುಂದೆ ಏನು ಸಾಧನೆ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ಇವಾಗಲೇ ಪ್ರಯತ್ನ ಮಾಡ್ತಾ ಇರಬೇಕು. ಇನ್ನು ಸೆಕೆಂಡ್ ಕ್ವಶನ್, ದ ಬೆಸ್ಟ್ ಪರ್ಸನ್ ಯಾರು ಅಂತಂದರೆ ಯಾರು ನಿಮ್ಮ ಜೊತೆಗಿದ್ದಾರೆ ಅವರೇ ಬೆಸ್ಟ್ ಪರ್ಸನ್. ಹಾಗಾದರೆ ಒಳ್ಳೆಯ ಕೆಲಸ ಅಂದರೆ ಆ ನಿಮ್ಮ ಜೊತೆಗಿರೋರಿಗೆ ಒಳ್ಳೆಯದನ್ನು ಬಯಸೋದೆ, ಅವರಿಗೆ ಒಳ್ಳೆಯದನ್ನು ಮಾಡೋದೆ ಬೆಸ್ಟ್ ವರ್ಕ್ ಅನ್ನೋದನ್ನು ನಾವೆಲ್ಲರೂ ಕೂಡ ಜೀವನದಲ್ಲಿ ನೆನ್ಪಿಟ್ಕೋಬೇಕು. ಈ ಪಾಠ ತುಂಬ ಸಿಂಪಲ್ ಆಗಿರೋ ಲ್ಯಾಂಗ್ವೇಜ್ನಲ್ಲಿರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.